नमस्कार 9 AM बिग ब्रेकिंग न्यूज के स्वागत नानु पृथ्वीराज हरनहल्ली दुड्डु कोट्टु गलभेयन्न माडिसिद्र हिंसाचारद हिंदिन कै यारद्दु आरोपिगळु बायबिट्ट सत्यवेनु बेंकि सत्य FIR डीटेल्स मंगलवार रात्रि आगदू अोरस्तने नोड़ नोड़े जन सेरू हे न्यूज 18 सूपर एक्सक्लूसिव स्टोरी निम्म मुंदे इड़ता है ಕಾವಲ್ ವೈರಸ್ ಅಂದ್ರ ಡಿಜೆ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಆಗಿದ್ದಾದ್ರು ಏನು ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಹೇಗೆ ಸೇರಿದ್ರು ಎಲ್ಲದೂ ಕೂಡ ನ್ಯೂಸ್ 18 ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ದನ್ ಯಾರು ಹೇಳಿದ್ದು ಯಾವ ರೀತಿಯಾಗಿ ಅಲ್ಲಿ ಈ ಒಂದು ಭಯಾನಕ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ ಅಂದ್ರೆ ಪೊಲೀಸರೇ ಹೇಳಿರುವಂತದ್ದು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಠಾಣೆಯಲ್ಲಿ ಆಗಿದ್ದಾದ್ರು ಏನು ಅಂತ ಈ ಸುದ್ದಿ ಕೇಳಿದ್ರೇನೆ ನಡುಕ ಹುಟ್ಟುತ್ತೆ ಪೊಲೀಸರು ಹೇಳಿರುವಂತ ಮಾಹಿತಿ ಇದು पिन टू पिन माहितिया पोलिस भयानक गंटे हेगी गोता गंटे अरसाहस पट्टु पोलिस गंटे शुरुवायतु अली प्रतिभटने अदादमेले होक्ता होक्ता गलभेगे तिरकोल्तु आ गंटे पोलिस कई मीरी होगित्तु आ प्रदेश गलभे आ गंटे संपूर्ण पोलिस ವಿವರಿಸಿರುವಂತದ್ದು ಏನಾಯಿತು ಆ ಭಯಾನಕ 3 ಗಂಟೆಯಲ್ಲಿ ಅನ್ನೋದನ್ನ ನ್ಯೂಸ್ 18 ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಗಲಭೆಯ ಸಂದರ್ಭದಲ್ಲಿ ಕೇಳಿಸ್ತಾ ಇದ್ದಂತ ಆ ಮಾತುಗಳು ಮೂರೇ ವರ್ಡ್ ಕೊಲ್ಲಿ ಬಿಡಬೇಡಿ ಮುಗಿಸಬಿಡಿ ಈ ಮೂರೇ ಮಾತುಗಳು ಅಲ್ಲಿ ಕೇಳಿಸ್ತಾ ಇದ್ದಂತದ್ದು ಈ ಭಯಾನಕ ಗಲಭೆಯ ಸಂದರ್ಭದಲ್ಲಿ ಈ ಮೂರು ಮಾತುಗಳಷ್ಟೇ ಅಂತ ಪೊಲೀಸರಿಗೆ ಕೇಳಿಸ್ತಾ ಇದ್ದಂತದ್ದು बरी पद यारिड़ी मुगसबिड़ी अंतरते काकी स्केच हाकद्रंते किरातक अलगे दाड़िया सदर्भली ಅಚ್ಚು ಲಾಂಗು ದೊಣ್ಣೆ ಕಲ್ಲು ಇಟ್ಟಿಗೆ ಎಲ್ಲವನ್ನೂ ಕೂಡ ತಂದಿದ್ರು ಮೊದಲೇ ಪ್ರೀ ಪ್ಲಾನ್ಡ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಈ ಕಿರಾತಕರೆಲ್ಲರೂ ಕೂಡ ಅಲ್ಲಿ ಸೇರಿದಂತ ಕಿಡಿಗೇಡಿಗಳು ಪುಂಡ್ರು ಮಚ್ಚನ ತಗೊಂಡಿದ್ರು ಪ್ರತಿಯೊಬ್ಬರ ಕೈಯಲ್ಲಿ ಲಾಂಗು ಇತ್ತು ದೊಣ್ಣೆ ಇತ್ತು ಕಲ್ಲು ಇಟ್ಟಿಗೆ ಏನೇನ್ ಸಿಗುತ್ತೆ ಅದೆಲ್ಲವನ್ನೂ ಕೂಡ ತಗೊಂಡಿದ್ರು ಕೈಗೆ ಸಿಕ್ಕಿದ್ದೇ ಕಿರಾತಕರ ಆಯುಧ ಅವರಿಗೆ ಆ 30 ನಿಮಿಷ ಭಯಾನಕ ಸತ್ಯವನ್ನ ಪೊಲೀಸರ ಬಿಚ್ಚಿಟ್ಟಿದ್ದಾರೆ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಏನೇನ್ ಹೇಳಿದ್ದಾರೆ ಪೊಲೀಸರು ಅಂತ ನಿಮ್ಮಿಂದ ಏನು ಮಾಡೋಕೆ ಆಗೋದಿಲ್ಲ ಅಂತಕೊಂಡಿದ್ದು ಮಾಡೇ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ರು ಅಲ್ಲಿ ಅವರು ದಾಳಿಯನ್ನ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆ 30 ನಿಮಿಷದ ಭಯಾನಕ ಸತ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ಏನಾಯ್ತು ಆ 30 ನಿಮಿಷಗಳ ಕಾಲ ಇಲ್ಲಿ 3 ಗಂಟೆಗಳ ಕಾಲ ಅರಸಾಹಸವನ್ನ ಪಟ್ಟಿದ್ರು ಪೊಲೀಸರು ಇನ್ನು ಅಂತ ಕರೆ ಇಲ್ಲಿ ಮೇನ್ ಆಗಿ ಗಮನಿಸಿ ನೀವು ಒಂದು ಶಾಸಕರು ಅಂದ್ರೆ ಜನರಿಂದ ಆಯ್ಕೆ ಆಗಿರುವಂತ ಶಾಸಕ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲ ಇರುತ್ತೆ ಒಬ್ಬ ಶಾಸಕನಿಗೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಂತ ಶಾಸಕನ ಮನೆಯನ್ನೇ ಧ್ವಂಸ ಮಾಡಿದ್ರು ಇನ್ನು ಒಂದು ಕಡೆ ಜನ ಯಾರಿಗೆ ಎದುರುದೇ ಹೋದ್ರು ಪೊಲೀಸರಿಗಂತೂ ಹೆದರುತ್ತಾರೆ ಅಂತ ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಿದ್ದಾರೆ ಅಂದ್ರೆ ಇವರ ಬಂಡ ಧೈರ್ಯ ಎಷ್ಟಿರಬಹುದು ಅಂತ ನೀವು ಊಹಿಸಬಹುದು ಯಾಕೆಂದ್ರೆ ಇವರೆಲ್ಲರೂ ಕೂಡ ಅಷ್ಟೊಂದು ಜನ ಸೇರಿಕೊಂಡು ಒಂದೇ ಸಲ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಂದ್ರೆ ಒಂದು ನಿರ್ಧಾರವನ್ನಂತೂ ಮಾಡ್ಕೊಂಡು ಬಂದಿದ್ರು
ಏನೇ ಆಗಲಿ ಇವತ್ತೊಂದು ಕತೆ ಆಗ್ಬಿಡಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂಡೇ ಬಂದಿದ್ರು. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಹೇಳಿದ್ದು ನಿಮ್ಮಿಂದ ಏನು ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಂತೆ ಪೊಲೀಸರಿಗೆ. ಅನ್ಕೊಂಡಿದ್ದನ್ನ ನಾವು ಮಾಡೇ ಮಾಡ್ತೀವಿ ಅಂತ ಠಾಣೆಯಲ್ಲೇ ಕಾಕಿಗೆ ಸವಾಲನ್ನ ಹಾಕಿದ್ದು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀವಿ. ಯಾರು ಠಾಣೆಗೆ ಬಂದು ಪೊಲೀಸರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಯಪಡಿಸ್ತಾ ಆವಾಜ್ ಅನ್ನು ಹಾಕಿದ್ದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಕೆಜಿ ಹಳ್ಳಿ ಗಲಭೆಗೆ ಸಂಬಂಧಿಸಿದಂತೆ ಎಫ್ಐಆರ್ ಅನ್ನು ಈಗ ಆಲ್ರೆಡಿ ಹಾಕಲಾಗಿದೆ. ಯಾರ ಹೆಸರನ್ನ ಉಲ್ಲೇಖಿಸಿದ್ದಾರೆ ಪೊಲೀಸರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ನ್ಯೂಸ್ 18 ಗೆ ಲಭ್ಯವಾಗಿದೆ ಎಫ್ಐಆರ್ ಪ್ರತಿ. ಕೆಜಿಹಳ್ಳಿ ಗಲಭೆಗೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ಅನ್ನ ಹಾಕಿದ್ದಾರೆ. ಆ ಒಂದು ಎಫ್ಐಆರ್ ನಲ್ಲಿ ಯಾರ ಹೆಸರಿದೆ, ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ್ಯಾರ ಹೆಸರು ಇರುವಂತದ್ದು, ಎ1 ಯಾರು, ಎ2 ಯಾರು, ಎ3 ಯಾರು, ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಗೆ ಲಭ್ಯವಾಗಿದೆ. ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಇದು ಇಡೀ ಬೆಂಗಳೂರನ್ನ ನಡುಗಿಸಿತ್ತು, ರಾಜ್ಯವನ್ನ ನಡುಗಿಸಿದಂತ ಒಂದು ಘಟನೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಭೆ ಸೃಷ್ಟಿಯಾಗಿದ್ದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೂ ಕೂಡ ಕುತೂಹಲ ಇದೆ. ಫೇಸ್ಬುಕ್ ಪೋಸ್ಟ್ ಅನ್ನ ಮಾಡಿದ ನವೀನ್ ಅನ್ನ ಕೊಲ್ಲಿಕ್ಕೆ ಈ ರೀತಿಯಾದಂತ ಸ್ಕೆಚ್ ಅನ್ನ ಹಾಕಲಾಗಿತ್ತಂತೆ. ಕೈಗೆ ಸಿಗುವಂತ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು. ಪೊಲೀಸರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಅಲ್ಲಿ ಠಾಣೆ ಒಳಗೆ ನುಗ್ಲಿಕ್ಕೆ ಬಿಡದಿದ್ದಕ್ಕೆ ರೊಚ್ಚಿಗೆದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಹಾಗೂ ಸಿಬ್ಬಂದಿಯ ಸ್ವಂತ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಮಾರಕಾಸ್ತ್ರ ಹಿಡಿದು ನುಗ್ಗಲೆತ್ನಿಸಿದ ಕಿಡಿಗೇಡಿಗಳ ಗುಂಪು ಇಲ್ಲೂ. ಮೊದಲೇ ಪ್ರೀ ಪ್ಲಾನ್ ಆಗಿ ಬಂದಿದ್ರು ಇವರು, ನುಗ್ಗಲೆತ್ನಿಸಿದ್ದಾರೆ. ಠಾಣೆ ಒಳಗೆ ನುಗ್ಲಿಕ್ಕೆ ಅವರು ಎಲ್ಲಾ ರೀತಿಯಾದಂತ ಪ್ರಯತ್ನ ಪಟ್ಟರು. ಅಲ್ಲಿ ಏನಾಯ್ತು ಅದಾದ್ಮೇಲೆ ಪೊಲೀಸ್ ಯಾರು ಇರ್ಲಿಲ್ವಾ ಅಂತ ನೀವು ಅನ್ಕೊಳ್ಬಹುದು. ಆ ಸಂದರ್ಭದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ, ಬರಬೇಡಿ ಯಾರು ಅಂತ ಮೈಕ್ ಮೂಲಕ ಎರಡು ಬಾರಿ ಘೋಷಣೆಯನ್ನ ಮಾಡಿದ್ದಾರೆ ಪೊಲೀಸರು. ಆದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಲಾಠಿ ಚಾರ್ಜ್ ಅನ್ನ ಕೂಡ ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಮುಂದಾದ್ರು. ಆದ್ರೆ ಇದ್ಯಾವುದಕ್ಕೂ ಬಗ್ಗದಂತ ಅಲ್ಲಿ ಬಂದಿದ್ದಂತ ಕಿಡಿಗೇಡಿಗಳು ಪೊಲೀಸರ ಮೇಲೇನೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆರೋಪಿಗಳ ಕೈಯಲ್ಲಿ ಪ್ಲಾಸ್ಟಿಕ್ ಕವರ್ ಬಾಟಲ್ ಇತ್ತು, ಕವರ್ ಹಾಗೂ ಬಾಟಲ್ ನಲ್ಲಿ ಪೆಟ್ರೋಲ್ ತುಂಬಿತ್ತು. ಪೆಟ್ರೋಲ್ ಅನ್ನ ತುಂಬಿಕೊಂಡು ಬಂದಿದ್ರು. ಅಂದ್ರೆ ಇವರು ಮೊದಲೇ ನಿರ್ಧಾರ ಮಾಡ್ಕೊಂಡು ಬಂದಿದ್ರು, ಒಂದ್ ಕತೆ ಆಗ್ಬಿಡ್ಬೇಕು, ಇವತ್ತು ಗಲಭೆ ಸೃಷ್ಟಿ ಆಗ್ಲೇಬೇಕು ಅಂತ. ದೊಣ್ಣೆ ರಾಡುಗಳಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡ್ತಾರೆ. ಮೇಲಧಿಕಾರಿಗಳ ಅನುಮತಿಯನ್ನ ಪಡೆದು ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾರೆ. ಗುಂಪನ್ನ ಚದುರಿಸಲಿಕ್ಕೆ ಹೊರಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿ ಆಗುತ್ತೆ. ನಿಮಗೆ ತೋರಿಸ್ತಾ ಇದೀವಿ ಎಫ್ಐಆರ್ ಪ್ರತಿಯನ್ನ. ಈಗ ಆಲ್ರೆಡಿ ಪೊಲೀಸರು ದಾಖಲು ಮಾಡಿರುವಂತ ಒಂದು ಎಫ್ಐಆರ್ ಪ್ರತಿ, ಏನೇನಾಯ್ತು ಅಂತ ಸಂಪೂರ್ಣವಾಗಿ ಅದರಲ್ಲಿ ಈಗ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ. ಎಷ್ಟೊತ್ತಿನಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಎಷ್ಟು ಜನ ಅಂದಾಜು ಅಲ್ಲಿ ಸೇರಿದ್ದಂಥದ್ದು, ಪೊಲೀಸ್ ಠಾಣೆ ಒಳಗಡೆ ಬಂದಂತ ಸಂದರ್ಭದಲ್ಲಿ ಏನಾಯ್ತು, ಯಾರ್ಯಾರು ಪ್ರಮುಖರು ಇಲ್ಲಿ ಫಸ್ಟ್ ಒಂದು ಗಲಾಟೆಯನ್ನ ತೆಗೆದಿದ್ದಂಥದ್ದು, ಯಾರೆಲ್ಲ ಇದ್ರು ಆ ಒಂದು ಜಾಗದಲ್ಲಿ ಅನ್ನೋದ್ರ ಬಗ್ಗೆ ಎಫ್ಐಆರ್ ನಲ್ಲಿ ದಾಖಲು ಮಾಡಲಾಗಿದೆ. ಇನ್ನೊಂದ್ ಕಡೆ ತೋರಿಸ್ತಾ ಇದ್ವಿ ಯಾರೆಲ್ಲ ಹೆಸರುಗಳು ಅಲ್ಲಿ ಇದ್ದಾವೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಅಕ್ಯೂಸ್ಡ್ ಅಂದ್ಬಿಟ್ಟು ಈ ಆರೋಪಿಗಳ ಹೆಸರನ್ನ ಈಗ ಆಲ್ರೆಡಿ ಮೆನ್ಷನ್ ಮಾಡಲಾಗಿದೆ. ಆರೋಪಿ ನಂಬರ್ 1, 2, 3, 4, 5 ಈ ರೀತಿಯಾಗಿ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಎಫ್ಐಆರ್ ಪ್ರತಿ ಈಗ ಲಭ್ಯವಾಗಿದೆ, ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ವಿ, ಏನೇನೆಲ್ಲ ಇದೆ ಎಫ್ಐಆರ್ ನಲ್ಲಿ ಅಂತ, ಯಾರ ಹೆಸರುಗಳು ಪ್ರಮುಖವಾಗಿ ಇಲ್ಲಿ ಇರುವಂತದ್ದು. ಎಸ್ ಪ್ರತಿ ಪ್ರಮುಖವಾಗಿ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು, ಆ ಪ್ರತಿಗೆ ಸಿಕ್ಕಿರುವಂತದ್ದು. ಅದರಲ್ಲಿ ಅಫ್ನಾನ್ ಮತ್ತೆ ಮುಜಾಮಿಲ್ ಮತ್ತೆ ಅಯಾಜ್ ಈಗ ಮೂರು ಹೆಸರು ಕೂಡ, ಅದರಲ್ಲಿ ಎ1 ಆರೋಪಿಯಾಗಿ ಅಫ್ನಾನ್ ಮತ್ತೆ ಎ3 ಮಿಜಾಯಿಲ್ ಪಾಷನನ್ನ ಅಂದ್ರೆ ಈಗ ಬಂಧನವಾಗಿರುವಂತಹ ಮಿಜಾಯಿಲ್ ಪಾಷನ್ ಹೆಸರನ್ನ ಅಲ್ಲಿ ನೋಂದಣಿ ಆಗಿರುವಂತದ್ದು. ಅಂದ್ರೆ ಈಗ ಎಫ್ಐಆರ್ ಅಲ್ಲಿ ಬಹಳ ಸಂಪೂರ್ಣವಾಗಿ ಕಟ್ಟೆ ಹೇಗಾಯ್ತು, ಎಷ್ಟು ಗಂಟೆಗೆ ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ಬಂದ್ರು ಅನ್ನೋ ಎಲ್ಲಾ ಒಂದು ಮಾಹಿತಿಯನ್ನ ಅದ್ರಲ್ಲಿ ಹಾಕಿರುವಂತದ್ದು. ಅದರಲ್ಲಿ PSI ರಾಜೇಶ್ ಎನ್ನುವರು ದೂರದಾರ ಆಗಿರುವ ಅಂದ್ರೆ ಅಜಯ್ ಸಾರಥಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಂತದ್ದು. ಅಜಯ್ ಇವನು ರಾಜೇಶ್ ಎನ್ನುವರ ಮೇಲೆ ಈ ಒಂದು ಉದ್ರಿಕ್ತರ ಗುಂಪು ಅಟ್ಯಾಕ್ ಮಾಡೋ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ 11 ಗಂಟೆ ಸುಮಾರಿಗೆ ಅಂದ್ರೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಧ್ವಂಸ ಮಾಡಿದಂತ ಬಳಿಕ ಒಂದು ಉದ್ರಿಕ್ತರ ಗುಂಪು ಆ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ 11 ಗಂಟೆಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ PSI ರಾಜೇಶ್ ಅವರು ಕೂಡ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೊಲೆ ಮಾಡುವ ಉದ್ದೇಶದಿಂದ ಒಳಗಡೆ ನುಗ್ಗಿದ್ರು ಅನ್ನೋ ಬಗ್ಗೆ ಎಫ್ಐಆರ್ ಅಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅದಲ್ಲೇ
ಸಿಬ್ಬಂದಿ ಮೇಲೆ ಕೂಡ ಅಟ್ಯಾಕ್ ಅನ್ನು ಮಾಡ್ತಾರೆ ಏಕಾಏಕಿ 600 ರಿಂದ 800 ಜನ ಒಳಗಡೆ ಹೋಗಿ ಯಾವ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಬಿಡಬೇಡಿ ಕೊಲ್ಲಿ ಅನ್ನು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವಾಚ್ಯ ಶಬ್ದಗಳನ್ನು ಪೊಲೀಸರ ಮೇಲೆ ನಿಂದಿಸುತ್ತಾ ಅದಲ್ಲದೆ ಮಾರಕಾಸ್ತ್ರಗಳನ್ನು ಮತ್ತೆ ಇಟ್ಟಿಗೆಗಳು ಮತ್ತೆ ಕಲ್ಲುಗಳನ್ನು ಎತ್ತಿಕೊಂಡು ಪೊಲೀಸರ ಮೇಲೆ ಅಟ್ಯಾಕ್ ಅನ್ನು ಮಾಡುವಂತದ್ದೆಲ್ಲ ಕೂಡ ಸುದೀರ್ಘವಾಗಿ ಎಫ್ಐಆರ್ ಅಲ್ಲಿ ಪ್ರತಿಯಲ್ಲಿ ಇನ್ವಾಲ್ವ್ ಅಂದ್ರೆ ಬರೆದಿರುವಂತದ್ದು ಅಂದ್ರೆ ಈ ಒಂದು ಉದ್ರಿಕ್ತರ ಗುಂಪು ಏನಿತ್ತು ಸುಮಾರು 600ಕ್ಕೂ 800 ಜನ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚು ಪ್ಲಾನ್ ಅನ್ನು ಮಾಡಿಕೊಂಡು ಕೊಲೆ ಮಾಡುವ ಉದ್ದೇಶದಿಂದಲೇ ಸ್ಟೇಷನ್ ಗಳಿಗೆ ಅಟ್ಯಾಕ್ ಅನ್ನು ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅದರಂತೆ ಸುಮಾರು 600ಕ್ಕೂ ಹೆಚ್ಚು ಜನ ಆ ಒಂದು ಕೆಜಿಹಳ್ಳಿ ಪೊಲೀಸ್ ಠಾಣೆ ಮೇಲೆ ಏಕಾಏಕಿ ದಾಳಿಯನ್ನು ಮಾಡ್ತಾರೆ ಮೊದಲನೇದಾಗಿ ಗೇಟ್ ಅನ್ನು ಬ್ರೇಕ್ ಮಾಡಿ ನಂತರ ಒಳಗಡೆ ಅವರು ಅಟ್ಯಾಕ್ ಒಳಗಡೆ ಹೋಗುವಂತದ್ದು ಮೊದಲನೇದಾಗಿ ಬೋರ್ಡ್ ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಗೇಟ್ ಮತ್ತೆ ಬೋರ್ಡ್ಗಳನ್ನು ಧ್ವಂಸ ಮಾಡ್ತಾರೆ ನಂತರ ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಒಳಗಡೆ ಹೋಗಿ ಅಲ್ಲಿದ್ದಂತಹ ವಾಹನಗಳಿಗೆ ಪೆಟ್ರೋಲ್ ಹಾಕಿ ಬೆಂಗೆಯನ್ನು ಇಡುವಂಥದ್ದು ಯಾಕಂದ್ರೆ ಈ ಮೊದಲೇ ಪೆಟ್ರೋಲ್ ಅಂದರೆ ಕವರ್ಗಳನ್ನು ಹಾಕ್ಕೊಂಡು ಪೆಟ್ರೋಲ್ನಲ್ಲಿ ತೆಗೆದುಕೊಂಡು ಬಂದು ಕೆಜಿಹಳ್ಳಿ ಸ್ಟೇಷನ್ನಲ್ಲಿ ಬೆಂಕಿ ಇಡುವಂಥದ್ದು ಎಲ್ಲ ಕೂಡ ಎಫ್ಐಆರ್ ಅಲ್ಲಿ ನಮೂದು ಮಾಡುವಂಥದ್ದು ಅಂದರೆ ಈ ಒಂದು ಆ ಎಫ್ಐಆರ್ ಕಾಪಿ ನೋಡೋದಾದರೆ ಇವೆಲ್ಲ ಕೂಡ ವ್ಯವಸ್ಥಿತವಾಗಿ ಪ್ಲಾನನ್ನು ಮಾಡಿಕೊಂಡು ಮಾರಕಾಸ್ತ್ರಗಳು ಮತ್ತು ಆ ದೊಣ್ಣೆ ಮತ್ತು ಕಲ್ಲುಗಳನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಚೀಲದಲ್ಲಿ ಎತ್ಕೊಂಡು ಪೆಟ್ರೋಲ್ ಎಲ್ಲ ಒಂದು ಬಾಂಬ್ಗಳನ್ನು ಪೆಟ್ರೋಲ್ ಆ ಕವರ್ಗಳನ್ನು ಹಾಕ್ಕೊಂಡು ಹೋಗಿ ಒಂದು ಪ್ರೀ ಪ್ಲಾನ್ ಆಗಿ ಸ್ಟೇಷನನ್ನೇ ಬೆಂಕಿ ಇಡಬೇಕು ಮತ್ತು ಅದಲ್ಲದೆ ಯಾರು ಪೊಲೀಸ್ ಸಿಬ್ಬಂದಿ ಸಿಗ್ತಾರೋ ಅಂಥವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಅಲ್ಲಿ ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಎಫ್ಐಆರ್ ಅಲ್ಲಿ ನಮೂದಾಗಿದೆ. ಪೃಥ್ವಿರಾಜ್ ಸೋಕೆ ಗಂಗಾಧರ್ ಎಸ್ ಗಮನಿಸ್ತಾ ಇದೀರಲ್ಲ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಎಫ್ಐಆರ್ ಪ್ರತಿ ಕೂಡ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು. ಆ ಒಂದು ಎಫ್ಐಆರ್ ಪ್ರತಿಯಲ್ಲಿ ಪೊಲೀಸರು ಸಾಕಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ನಾ ಬೆಂಗಳೂರು ಗಲಭೆ ಹಿಂಸಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈ ಎರಡೂ ಪೊಲೀಸ್ ಠಾಣೆಗಳು ಧ್ವಂಸವಾಗಿರುವಂತಹ ಪೊಲೀಸ್ ಠಾಣೆಗಳು ಎರಡೂ ಠಾಣೆಗಳಲ್ಲೂ ಕೂಡ ಈಗ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ. ಒಂದು ಕಾಡುಗೊಂಡನಹಳ್ಳಿ ಅಂದ್ರೆ ಕೆಜಿಹಳ್ಳಿ, ಇನ್ನೊಂದು ಡಿಜೆಹಳ್ಳಿ ದೇವರ ಜೀವನಹಳ್ಳಿ, ಎರಡು ಠಾಣೆಗಳನ್ನ ಕೂಡ ಧ್ವಂಸ ಮಾಡಾಕ್ಬಿಟ್ಟಿದ್ರು. ಸೊ ಆ ಎರಡು ಠಾಣೆಗಳಲ್ಲೂ ಈಗ ಎಫ್ಐಆರ್ ದಾಖಲಾಗಿದೆ. ಸ್ಟೇಷನ್ ಅಲ್ಲಿ ನವೀನ್ ಮೇಲೆ ಹಲ್ಲೆಗೆ ಯತ್ನವನ್ನ ಕೂಡ ಮಾಡಲಾಗಿದೆ. ಮಚ್ಚು ಲಾಂಗು ದೊಣ್ಣೆ ರಾಡ್ ತಂದಿದ್ರು ಈ ಕಿಡಿಗೇಡಿಗಳು, ಯಾಕೆಂದ್ರೆ ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದಂಥದ್ದು. ನವೀನ್ ಎಂಬ ವ್ಯಕ್ತಿ ಹಾಕಿದಂತ ಪೋಸ್ಟ್ ಇಲ್ಲಿ ನೆಪ ಮಾತ್ರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರನ್ನ ಮುಗಿಸ್ಬಿಡಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ರಂತೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟರು ದುಷ್ಕರ್ಮಿಗಳು. ಅದಾದ್ಮೇಲೆ ಪೊಲೀಸರನ್ನು ಕೂಡ ಸಿಕ್ಕವರನ್ನ ಮುಗಿಸ್ಬಿಡಿ, ಪೊಲೀಸರನ್ನ ಕೊಂದು ಬಿಡಿ, ಪೊಲೀಸರನ್ನ ಬಿಡಬೇಡಿ ಅಂತ ಕಿರ್ಚಾಡ್ತಾ ಇದ್ರಂತೆ. ಈ ರೀತಿಯಾದಂತ ಘೋಷಣೆಗಳನ್ನ ಕೂಗ್ಕೊಂಡು ದಾಂಧಲೆಯನ್ನ ಮಾಡ್ತಾ ಇದ್ರು, ವಾಹನಗಳಿಗೆ ಬೆಂಕಿ ಇಡ್ತಾ ಇದ್ರು, ಕಂಪ್ಲೀಟ್ ಆಗಿ ಜಖಂ ಮಾಡ್ತಾ ಇದ್ರು, ಪೆಟ್ರೋಲ್ ಬಾಂಬ್ ಬೇರೆ ತಂದಿದ್ರು, ಪ್ರತಿಯೊಬ್ಬರ ಕೈಯಲ್ಲೂ ಆ ಬಾಟ್ಲಿಗಳಲ್ಲಿ ಪೆಟ್ರೋಲ್ ಅನ್ನ ಇಟ್ಕೊಂಡ್ ಬಂದಿದ್ರು, ಕವರ್ ಗಳಲ್ಲಿ ಪೆಟ್ರೋಲ್ ಇಟ್ಕೊಂಡ್ ಬಂದಿದ್ರು, ಆ ಕವರ್ ಅನ್ನ ಎಸೆಯೋದು ಅದಕ್ಕೆ ಬೆಂಕಿಯನ್ನ ಗೀರೋದು. ಸೊ ಈ ರೀತಿಯಾದಂತ ಒಂದು ಗಲಭೆಯನ್ನ ಎಬ್ಬಿಸಿದ್ದಂಥದ್ದು. ಇದೆಲ್ಲವೂ ಕೂಡ ಎಫ್ಐಆರ್ ಅಲ್ಲಿ ಮೆನ್ಷನ್ ಆಗಿದೆ. ಐವರು ಆರೋಪಿಗಳಿಂದ ಪ್ರಚೋದನೆಯನ್ನ ನೀಡಲಾಗಿರುವಂತದ್ದು. ಪ್ರಮುಖವಾಗಿ ಇನ್ನೂ ಕೂಡ ಬಟಾಬೈಲಾಗುತ್ತೆ ಯಾರ್ಯಾರಿದ್ರು ಅಂತ. ಠಾಣೆ ಹೊರಗಿದ್ದಂತ ಐವರು ಆರೋಪಿಗಳು ಅಫ್ನಾನ್ ಹಾಗೆ ಮುಜಾಮಿಲ್ ಪಾಷಾ, ಸೈಯದ್ ಮಸೂದ್, ಅಯಾಜ್ ಹೊರಗಡೆ ಇದ್ರು. ಅವರೇ ಈ ಒಂದು ಪ್ಲಾನ್ ನ ರುವಾರಿಗಳಾಗಿದ್ದಂಥದ್ದು. ಅವರ ಪ್ಲಾನ್ ಪ್ರಕಾರನೇ ಇದೆಲ್ಲವೂ ಕೂಡ ನಡೀತಾ ಇತ್ತು. ರಾತ್ರಿ 8:45 ಹೊತ್ತಿಗೆ 300 ಜನರ ಟೀಮ್ ಎಂಟ್ರಿ ಕೊಡುತ್ತೆ ಅಲ್ಲಿ. ಠಾಣೆಗೆ ನುಗ್ಲಿಕ್ಕೆ 300 ಕಿಡಿಗೇಡಿಗಳು ಯತ್ನವನ್ನ ಮಾಡ್ತಾರೆ. ಮೊದಲು ಇವರು ದಾಳಿ ಮಾಡುವಂತದ್ದು ಅಂದ್ರೆ ಡಿಜೆಹಳ್ಳಿ ಠಾಣೆ ಬಳಿ ಇದ್ದಂತಹ ವಾಹನಗಳಿಗೆ ಬೆಂಕಿಯನ್ನ ಹಚ್ಚುತ್ತಾರೆ. ಸರ್ಕಾರಿ ವಾಹನಗಳು, ಖಾಸಗಿ ವಾಹನಗಳಿಗೆ ಬೆಂಕಿಯನ್ನ ಹಚ್ಚುವಂತ ಕೆಲಸವನ್ನ ಫಸ್ಟ್ ಮಾಡ್ತಾರೆ. ಬೆಂಕಿ ಯಾವಾಗ ದಗದಹಿಸುತ್ತೋ ಅಲ್ಲಿ ಒಳಗಡೆ ಇದ್ದಂತ ಪೊಲೀಸರಿಗೂ ಕೂಡ ಆತಂಕ ಎದುರಾಗುತ್ತೆ. ಏನಾಗುತ್ತೋ ಏನೋ, ನಮ್ಮ ಪ್ರಾಣ ಉಳಿಸ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನುವ ರೀತಿಯಾದಂತ ಒಂದು ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಅಲ್ಲಿ ಠಾಣೆಯೊಳಗಿನ ಪೀಠೋಪಕರಣಗಳನ್ನ ಧ್ವಂಸ ಮಾಡ್ತಾರೆ. ಹಂತ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡೋದ್ರ ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ತಕ್ಷಣ ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ತಕ್ಷಣ ನಿಷೇಧಾಜ್ಞೆ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕಮಿಷನರ್ ಸೂಚನೆಯನ್ನ ಕೊಡ್ತಾರೆ. ಇನ್ನ ಠಾಣೆ ಖಾಲಿ ಮಾಡಿ ಅಂತ ಕಮಿಷನರ್ ಸೂಚನೆಯನ್ನ ಕೊಡ್ತಾರೆ. ನಿಮ್ಮ ಪ್ರಾಣ ಕೂಡ ಮುಖ್ಯ, ಮೊದಲು ನೀವು ಠಾಣೆಯನ್ನ ಖಾಲಿ ಮಾಡಿ ಅಂತ ಹೇಳ್ತಾರೆ. ಪೊಲೀಸರು ಹೊರ ಬಂದಾಗ ಹಲ್ಲೆ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ. ಜಾಗ ಖಾಲಿ ಮಾಡದಿದ್ರೆ ಮುಗಿಸೇ ಬಿಡ್ತೀವಿ ಅಂತ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ದುಷ್ಕರ್ಮಿಗಳಿಂದ ಪೊಲೀಸರಿಗೆ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು.
ಎಂತ ಬಂಡ ಧೈರ್ಯದವರು ಇವರೆಲ್ಲರೂ ಕೂಡ ಅಮಾಯಕರಂತೂ ಅಲ್ಲ ಇವರೆಲ್ಲರೂ ಕೂಡ ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತವರೇ ಅಂತ ಕಾಣಿಸುತ್ತೆ ಇಷ್ಟರ ಮಟ್ಟಿಗೆ ಧೈರ್ಯ ಬಂದಿದೆ ಅಂತ ಆಗಿದೆ ಅದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಮತ್ತೆ ಪುಂಡಾಟವನ್ನ ಶುರು ಮಾಡುತ್ತಾರೆ ತಮ್ಮ ಆತ್ಮ ರಕ್ಷಣೆಗೋಸ್ಕರ ಪೊಲೀಸರು ಅಶ್ರುವಾಯವನ್ನ ಪ್ರಯೋಗ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಮತ್ತೆ ಅವರು ಪುಂಡಾಟವನ್ನ ಮುಂದುವರಿಸುತ್ತಾರೆ ಸಿಬ್ಬಂದಿಯಿಂದ ಗನ್ ಅನ್ನು ಕಸಿದುಕೊಳ್ಳಕ್ಕೆ ಯತ್ನವನ್ನ ಮಾಡಲಾಗುತ್ತೆ मत्तष्टु डीटेल्स नम प्रतिनिधि गंगाधर गंगाधर डीजे हल्ली पोलिस ठानेयल्लू कूड एफआईआर दाखलागिदे अल्लि याव रीतियादंत भीकरते इत्तु अन्नोदन्नु कूड मेंशन माडिदारे पोलिस सिब्बंदि मोस्ट प्रॉबब्ली अवरु यारु कूड होरगडे बरलिल्ल नावु पोलिस ठाने ओळगडेने इर्तीवि अंत आगिद्दे अदल्लि पोलीसर यणगळु बिद्दुबिट्टिरोवेनो अल्लि ಎಸ್ ಖಂಡಿತ ಪೃಥ್ವಿರಾಜ್ ಅಂದ್ರೆ ಪ್ರತ್ಯೇಕ ಡಿಜೆ ಹಳ್ಳಿ ಮತ್ತೆ ಕೆಜಿ ಹಳ್ಳಿಯಲ್ಲಿ ಪ್ರತ್ಯೇಕ 9 ಎಫ್ಐಆರ್ ಗಳು ದಾಖಲಾಗಿರುವಂತದ್ದು ಉಳಿದಂತೆ ಈಗ ಪ್ರಕ್ರಿಯೆ ಮತ್ತೆ ಎಫ್ಐಆರ್ ಗಳನ್ನು ದಾಖಲು ಮಾಡುವ ಪ್ರಕ್ರಿಯೆಯನ್ನ ಈಗ ಪ್ರಾರಂಭವನ್ನು ಮಾಡಿದ್ದಾರೆ ಆದ್ರೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಎಫ್ಐಆರ್ ಅನ್ನು ದಾಖಲಾಗಿದೆ ಆ ಎಫ್ಐಆರ್ ಅಲ್ಲಿ ಕೂಡ ಬಹಳ ಈ ಒಂದು ಪರಿಸ್ಥಿತಿಯನ್ನ ಬಹಳ ವಿವರಣೆಯಾಗಿ ಬರೆದಿರುವಂತದ್ದು ಸಮಯ 8:45 ರ ಸುಮಾರಿಗೆ ಈ ಮಿಜಾಯಿಲ್ ಪಾಷಾ ಎ1 ಆರೋಪಿ ಅಫ್ನಾನ್ ಮತ್ತೆ ಸೇರಿದಂತೆ 4-5 ಜನ ಸ್ಟೇಷನ್ ನ ಮುಂಭಾಗದಲ್ಲಿ ಇರ್ತಾರೆ ಅವರ ಜೊತೆಯಲ್ಲಿ 200ರಿಂದ 300 ಜನ ಹೊರಗಡೆ ಇರ್ತಾರೆ ಈ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ಈ ಒಂದು ಆರೋಪಿಗಳಿದ್ದಾರೆ ಅವರು ಹೊರಗಡೆ ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಒಂದು ಅನುಮಾನ ಬರುತ್ತೆ ಕೂಡಲೇ ಅವರು ಅವರನ್ನ ಇಲ್ಲಿಂದ ಕಳಿಸುವಂತ ಪ್ರಯತ್ನವನ್ನ ಮಾಡುತ್ತಾರೆ ಮತ್ತೆ ಕಂಟ್ರೋಲ್ ರೂಮ್ ಗೂ ಸಹ ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಕೇವಲ ಒಂದು 5-10 ನಿಮಿಷಗಳಲ್ಲಿ ಎಲ್ಲ ಕೂಡ ಇಲ್ಲಿ ಪೊಲೀಸ್ ಹೊರಗಡೆ ಇದ್ದವಂತವರು ಸ್ಟೇಷನ್ ನ ಒಳಗಡೆ ಬರುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಪೊಲೀಸರಿಗೆ ಬೆದರಿಕೆ ಒಡ್ಡಿ ಅವರಿಗಿಂತ ಅವರಿಗೆ ಅವನ್ನ ಕೊಲೆಯತ್ತ ಮಾಡುವಂತ ಪ್ರಯತ್ನಕ್ಕೆ ಕೂಡ ಈ ಉದ್ರಿಕ್ತರ ಗುಂಪೇನಿತ್ತು ಅವ ಸಹ ಮುಂದಾಗ್ತಾ ಇರುವಂತದ್ದು ಮುಂದಾಗಿರ್ತಾರೆ ಈ ಸಂದರ್ಭದಲ್ಲಿ ಸ್ಟೇಷನ್ ಅಲ್ಲಿ ಇದ್ದವರು ಕೂಡ ಬಹಳ ಗಾಬರಿಯಾಗಿ ಇಮಿಡಿಯೇಟ್ಲಿ ಆ ಎಸಿಪಿ ಮತ್ತೆ ಡಿಸಿಪಿ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಎಸಿಪಿ ಮತ್ತೆ ಡಿಸಿಪಿ ಕೂಡ ಬಂದ್ರು ಸಹ ಅನಂತರ ಕಮಿಷನರ್ ಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ ಯಾಕಂದ್ರೆ ಪರಿಸ್ಥಿತಿ ನಿಯಂತ್ರಣ ಮಿತಿಮೀರುತ್ತೆ ನಂತರ ಆ ಸ್ಟೇಷನ್ ಅಲ್ಲಿ ಹೊರಗಡೆ ಇದ್ದಂತವರು ಅಲ್ಲಿಂದ ಎಸ್ಕೇಪ್ ಆಗಿ ಯಾಕಂದ್ರೆ ಒಂದು ವೇಳೆ ಏನಾದರೂ ಸ್ಟೇಷನ್ ಅಲ್ಲಿ ಸಿಬ್ಬಂದಿ ಯಾರಾದರೂ ಪೊಲೀಸ್ ಸಿಬ್ಬಂದಿ ಇದ್ದಿದ್ರೆ ಅವರನ್ನು ಕೂಡ ಕೊಲೆ ಮಾಡಕ್ಕೆ ಹೆಸರ ಇಲ್ಲ ಈ ಒಂದು ಉದ್ರಿಕ್ತರ ಗುಂಪು ಯಾಕಂದ್ರೆ ಅವರ ಕೈಯಲ್ಲಿ ಮಾರಕಾಸ್ತ್ರಗಳಾಗಿರಬಹುದು ರಾಡ್ ಆಗಿರಬಹುದು ಕಲ್ಲು ಮತ್ತೆ ದೊಣ್ಣೆಗಳಾಗಿರಬಹುದು ಮತ್ತೆ ಪೆಟ್ರೋಲ್ ಬಾಂಬ್ ಆಗಿರುವಂತ ಒಂದು ಬಾಟಲ್ ನಲ್ಲಿ ಕವರ್ ಗಳಲ್ಲಿ ಹಾಕೊಂಡು ಏಕಾಏಕಿ ಒಂದು ಅಲೆಯನ್ನ ಮಾಡ್ತಾರೆ ಸುಮಾರು 500ಕ್ಕೂ ಹೆಚ್ಚು ಜನ ಜಮಾವಣೆ ಆಗ್ತಾರೆ ಅವರೆಲ್ಲರೂ ಕೂಡ ಏಕ ಗೇಟ್ ಅನ್ನು ಒತ್ತಿಕೊಂಡು ಒಳಗಡೆ ಎಂಟ್ರಿ ಆಗಿ ಸ್ಟೇಷನ್ ಅನ್ನು ಧ್ವಂಸ ಮಾಡ್ತಾರೆ ಆ ಮತ್ತೊಂದು ಕಡೆ ಸ್ಟೇಷನ್ ನ ಹೊರಭಾಗದಲ್ಲಿ ಸುಮಾರು ಒಂದು 300ಕ್ಕೂ ಹೆಚ್ಚು ಜನ ಕೆಎಸ್ಆರ್ಪಿ ವ್ಯಾನ್ಗಳಾಗಿ ಆ ಕ್ಷಣಕ್ಕೆ ಬಂದಂತಹ ಪೊಲೀಸ್ ವ್ಯಾನ್ಗಳಲ್ಲಿತ್ತು ಅದೆಲ್ಲ ಕೂಡ ಆ ಬೆಂಕಿ ಹಾಕಿ ಧ್ವಂಸನ ಮಾಡುವಂತದ್ದು ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಗಾಳಿಯಲ್ಲಿ ಫೈರ್ ಮಾಡಿದ್ರು ಕೂಡ ಯಾರು ಕೂಡ ಅವರ ಮಾತನ್ನ ಕೇಳದಿಲ್ಲ ಈ ಸಂದರ್ಭದಲ್ಲಿ ಸಂದರ್ಭ ಬಂದು ಪರಿಸ್ಥಿತಿ ಮಿತಿಮೀರಿದಲ್ಲಿ ಆದೇಶ ಬಂದಲ್ಲಿ ಗಾಳಿಯಲ್ಲಿ ಒಂದು ಗೋಲಿಬಾರಿ ನಡೆಸುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗುವಂತದ್ದು ಬಟ್ ಆದ್ರೆ ಇದೆಲ್ಲ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಅದರಲ್ಲಿ ಎ1 ಆರೋಪಿ ಅಫ್ನಾನ್ ಮತ್ತೆ ಮುಜಾಯಿಲ್ ಪಾಷಾ ಇವರೆಲ್ಲ ಕೂಡ ಸೇರ್ಕೊಂಡು ಈ ಒಂದು ಗಲಭೆಗೆ ಕಾರಣಕರ್ತರಾಗಿ ವ್ಯವಸ್ಥಿತ ಪ್ಲಾನ್ ಅನ್ನು ಮಾಡ್ಕೊಂಡು ಈ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿದ್ರು ಅನ್ನೋದರ ಬಗ್ಗೆ ಕೂಡ ಆ ಒಂದು ಎಫ್ಐಆರ್ ಅಲ್ಲಿ ನಮೂದಾಗಿರುವಂತದ್ದು ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಈಗ ಒಂದು ಚಿಕ್ಕ ಬ್ರೇಕ್ ಇನ್ನು ದೇವರ ಜೀವನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ದೂರನ್ನ ಕೊಟ್ಟಿದ್ದಾರೆ ಪ್ರವಾದಿ ಪೈಗಂಬರ್ ವಿರುದ್ಧ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟ ಕೂಡಲೇ ಎಫ್ಐಆರ್ ಅನ್ನು ಹಾಕಿ ತನಿಖೆಯನ್ನ ಮಾಡಿ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಆರೋಪಿ ನವೀನ್ ಎಸ್ಕೇಪ್ ಆಗಿದ್ದ ಆರೋಪಿ ಮನೆಯಿಂದ ಹೊರಬರುವಷ್ಟರಲ್ಲಿ ಗಲಾಟೆ ಶುರುವಾಯಿತು ಮುಸ್ಲಿಂ ಸಮುದಾಯದ ಗುಂಪು ಅಲ್ಲಿ ಸೇರ್ಕೊಂಡಿತ್ತು ಜಮಾಯಿಸಿತ್ತು ಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಅಂತ ಅವರ ಕೈಗಳಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದಿದ್ರು ಪ್ರತಿಯೊಬ್ಬರ ಕೈಲೂ ರಾಡು ದೊಣ್ಣೆ ಕಲ್ಲು ಇಟ್ಟಿಗೆ ಪೆಟ್ರೋಲ್ ಬಾಂಬ್ ಇದೇ ರೀತಿಯಾಗಿದ್ವು ಆರೋಪಿ ನವೀನ್ ಮನೆಯ ಬಾಗಿಲನ್ನ ಧ್ವಂಸ ಮಾಡುತ್ತಾರೆ ಕಿಟಕಿ ಬಾಗಿಲು ಮುರಿದು ಆರೋಪಿ ಮನೆಗೆ ಬೆಂಕಿಯನ್ನ ಹಚ್ಚುತ್ತಾರೆ ಮನೆ ಮುಂದೆ ನಿಂತಿದ್ದಂತ 16 ವಾಹನಗಳಿಗೂ ಕೂಡ ಬೆಂಕಿಯನ್ನ ಹಚ್ಚುತ್ತಾರೆ ಕೇವಲ ನವೀನ್ ಮನೆ ಮಾತ್ರ ಅಲ್ಲ ಅಕ್ಕಪಕ್ಕದಲ್ಲಿ ಇದ್ದಂತ ಮನೆಗಳಿಗೂ ಕೂಡ ಅವರು ಬೆಂಕಿಯನ್ನ ಹಚ್ಚುವಂತದ್ದು ನವಾಜ್ ನಾಸಿರ್ ಸೈಯದ್ ಏಜಾಜ್ ಎಂಬವರಿಂದ ಈ ಒಂದು ಕೃತ್ಯ ಆಗಿರುವಂತದ್ದು ದುಷ್ಕೃತ್ಯ ನಡೆಸದಂತೆ ಮನವಿಯನ್ನು ಮಾಡಿದ್ರು ಕೂಡ
ಕೇಳಲೇ ಇಲ್ಲ ನಮ್ಮನ್ನ ತಳ್ಳಿ ದಾಂದಲೆಯನ್ನ ಮಾಡಿದ್ರು ಅಂತ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಆ ಒಂದು ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ದಾರೆ ಅವರು ಈ ರೀತಿಯಾಗಿ ಏನೇನ ಆಯ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ ಆ ಸ್ಥಳದಲ್ಲೇ ಉಳಿದುಕೊಂಡು ಜನರನ್ನ ತಳ್ಳಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ರು ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿದಂತೆ ಗುಂಪಿನ ಮನವಲಿಕೆಗೆ ಪ್ರಯತ್ನವನ್ನ ಪಡ್ತಾರೆ ಹೇಗಾದರೂ ಮಾಡಿ ಇಲ್ಲಿರುವಂತ ಗಲಭೆಕೋರರನ್ನ ಪ್ರಯತ್ನ ಮಾಡಬೇಕು ಅಂದ್ರೆ ಸಮಾಧಾನ ಮಾಡಬೇಕು ಅಂತ ಅವರ ಉದ್ದೇಶ ಸಮಾಧಾನ ಆಗುವಂತದ್ದಲ್ಲ ಅವರ ಉದ್ದೇಶ ಬೇರೆ ಇದ್ದಂತ ಹಿನ್ನೆಲೆಯಲ್ಲಿ ಅವರು ಬಂದಿದ್ದಂತದ್ದು ನಮ್ಮ ಮಾತು ಕೇಳದನೆ ಪೊಲೀಸರ ಹತ್ಯೆಗೇನೆ ಗುಂಪಿನಿಂದ ಯತ್ನವನ್ನ ಮಾಡಲಾಯಿತು ಅಂತ ಕೂಡ ಅಲ್ಲಿ ಮೆನ್ಷನ್ ಅನ್ನು ಮಾಡಿದ್ದಾರೆ ಪೊಲೀಸರು ದೊಣ್ಣೆ ಹಿಡಿದು ನಮ್ಮ ಮೈ ಮೇಲೆ ಹಲ್ಲೆಯನ್ನ ಮಾಡಿದ್ರು ಹಿರಿಯ ಅಧಿಕಾರಿಗಳು ಸೇರಿದಂತೆ ಆ ಒಂದು ಗುಂಪನ್ನ ನಾವೆಲ್ಲರೂ ಕೂಡ ಸೇರಿ ಚದುರಿಸಿದ್ವು ಅಂತ ಪೊಲೀಸರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಫ್ಐಆರ್ ನಲ್ಲಿ ನಾನು ರಾತ್ರಿ 10:45 ರ ಸುಮಾರಿಗೆ ಠಾಣೆಗೆ ವಾಪಸ್ ಆದೆ ಠಾಣೆಯ ಸುತ್ತಮುತ್ತ ಒಂದು ದೊಡ್ಡ ಗುಂಪು ಜಮಾಯಿಸಿತ್ತು ಕಲ್ಲು ತೂರಾಟ ಮಾಡುತ್ತಾ ವಾಹನಗಳಿಗೆ ಬೆಂಕಿ ಹಚ್ಚತಾ ಇತ್ತು ಅಂತ ಪೊಲೀಸರು ಆ ಒಂದು ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ದಾರೆ ಘಟನೆ ಬಗ್ಗೆ ಎಫ್ಐಆರ್ ನಲ್ಲಿ ದಾಖಲಿಸಿದ್ದಾರೆ ಇನ್ಸ್ಪೆಕ್ಟರ್ ಆಗಿರುವಂತ ರಾಘವೇಂದ್ರ ಅವರು ದೊಡ್ಡ ಮಟ್ಟದಲ್ಲಿ ಸವಾಲಿನ ಕೆಲಸ ಆಗಿತ್ತು ಪೊಲೀಸರಿಗೆ ಇದು ಒಂದ ಕಡೆ ಅಲ್ಲಿ ದೊಡ್ಡ ಗಲಾಟಿ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನರನ್ನ ರಕ್ಷಣೆ ಮಾಡುವಂತದ್ದು ನವೀನ್ ಅನ್ನು ಕೂಡ ಕರ್ಕೊಂಡು ಬರಬೇಕಾಗಿತ್ತು ಅವರ ಮನೆಯವರು ಕೂಡ ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರು ಕೇವಲ ಅವರ ಮನೆಯವರು ಮಾತ್ರ ಅಲ್ಲ ಅಕ್ಕಪಕ್ಕದ ಮನೆಯವರನ್ನು ಕೂಡ ನೋಡದಲೇ ಇವರು ಆ ಮನೆಗಳಿಗೂ ಕೂಡ ಬೆಂಕಿಯನ್ನು ಹಚ್ಚುತ್ತಾ ಇದ್ರು ಅಲ್ಲಿ ಸೇರಿದಂತ ಗಲಭೆಕೋರರು ಪುಂಡರು ಕಿಡಿಗೇಡಿಗಳು ಹಾಗೆ ಆ ಪುಡಿ ರೌಡಿಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಂತ ಹಿನ್ನೆಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಲಾಟೆ ವಿಕೋಪಕ್ಕೆ ತಿರುಗಿದ್ದಂಥದ್ದು ಇಲ್ಲಿ ಆ ಒಂದು ವಿಚಾರಗಳನ್ನ ಪೊಲೀಸರು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಗಂಗಾಧರ್ ಪ್ರತಿ ಒಂದು ಅಂಶವನ್ನು ಕೂಡ ಪೊಲೀಸ್ ಇಲಾಖೆಯವರು ಅಂದ್ರೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಮೆನ್ಷನ್ ಮಾಡಿದ್ದಾರೆ ಏನೇನಾಯ್ತು ಅಂತ ಇನ್ನ ನವೀನ್ ಅನ್ನ ಅರೆಸ್ಟ್ ಮಾಡಲು ಹೋದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದೊಡ್ಡ ಚಾಲೆಂಜ್ ಆಗಿತ್ತು ಅಂತ ಕಾಣಿಸುತ್ತೆ ಕರೆಕ್ಟ್ ಪೃಥ್ವಿರಾಜ್ ಅಂದ್ರೆ ಡಿಜೆ ಹಳ್ಳಿ ಮತ್ತೆ ಕೆಜಿ ಹಳ್ಳಿ ಸ್ಟೇಷನ್ ಅಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ಅದ್ ಸಂಬಂಧಪಟ್ಟಂತೆ ಈ ಒಂದು ಪ್ರಚೋದಿತ ಪೋಸ್ಟ್ ಸಂಬಂಧಪಟ್ಟಂತೆ ಇಷ್ಟೊಂದೆಲ್ಲ ಗಲಭೆಗೆ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು ಅಂದ್ರೆ ಆ ಪ್ರಚೋದಿತ ಪೋಸ್ಟ್ ಅನ್ನ ಕಂಪ್ಲೇಂಟ್ ಆದಂತಹ ಬಳಿಕ ಪಿ ಎಸ್ ಐ ರಾಘವೇಂದ್ರ ಅಂದ್ರೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಐ ರಾಘವೇಂದ್ರ ಕಾವಲು ಬೆಳೆಸಿದಂತಿರುವ ಅವರ ಮನೆ ಅಂದ್ರೆ ನವೀನ್ ಆರೋಪಿ ನವೀನ್ ಮನವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಮಯ 7:45 ಸುಮಾರಿಗೆ ಅವರ ಮತ್ತು ಅವರ ಸಹಾಯಕ ಸಿಬ್ಬಂದಿ ಕೂಡ ಇಬ್ಬರು ಅವರ ಮನೆ ಬಳಿ ಹೋಗ್ತಾರೆ ಈ ಸಂದರ್ಭದಲ್ಲಿ ಆರೋಪಿ ಕರ್ಕೊಂಡು ಅಂದ್ರೆ ಅವರನ್ನ ಬಂಧಿಸುವಂತಹ ಪ್ರಕ್ರಿಯೆಗಳು ಮುಂದಾದಂತಹ ಸಂದರ್ಭದಲ್ಲಿ ಏಕಾಏಕಿ ಸುಮಾರು 500ಕ್ಕೂ ಹೆಚ್ಚು ಜನ ಅಲ್ಲಿ ಅವನು ಜಮಾವಣೆ ಆಗ್ತಾರೆ ಇದೆಲ್ಲ ಕೂಡ ಎಫ್ಐಆರ್ ರಾಘವೇಂದ್ರ ಪಿ ಎಸ್ ಐ ರಾಘವೇಂದ್ರ ಎಫ್ಐಆರ್ ಅವ್ರು ಕಂಪ್ಲೇಂಟ್ ಕೊಟ್ಟು ಅಂತ ಅದು ಎಫ್ಐಆರ್ ಆಗಿರುವಂತದ್ದು ಅವ್ರು ಹೋದಂತಹ ಸಂದರ್ಭದಲ್ಲಿ ಉದ್ರಿಕ್ತರ ಗುಂಪು ಇವರ ಮೇಲೆಯೇ ಅಟ್ಯಾಕ್ ಮಾಡುತ್ತೆ ಮತ್ತೆ ಅಲ್ಲಿ ಅವಚ ಶಬ್ದಗಳನ್ನ ನಿಂದನೆ ಮಾಡಿ ಪೊಲೀಸರ ಮೇಲೆಯೇ ಒಂದು ಕಲ್ಲು ಮತ್ತೆ ದೊಣ್ಣೆಗಳಿಂದ ಹಲ್ಲೆ ಮಾಡುವಂತಹ ಯತ್ನ ಮಾಡ್ತಾರೆ ಅದಲ್ಲದೆ ಪೊಲೀಸರನ್ನೆಲ್ಲ ಕೊಲ್ತೀವಿ ನಾವು ಈ ಪ್ರಚೋದಿತ ಪೋಸ್ಟ್ ಅನ್ನ ನವೀನ್ ಅವ್ರಿಗೆ ಮಾಡಿದೆ ನವೀನ್ ಅವ್ರ ಕುಟುಂಬ ಆಗಿರ್ಬೋದು ಅವ್ರು ಯಾರನ್ನು ಕೂಡ ಬಿಡೋದಿಲ್ಲ ಮತ್ತೆ ಅನ್ನೋದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಅದಲ್ಲದೆ ಎಫ್ಐಆರ್ ಅಲ್ಲಿ ಅಖಂಡ ಶ್ರೀನಿವಾಸ್ ಅವರ ಅಕ್ಕನ ಮಗ ನವೀನ್ ಅನ್ನು ಕೂಡ ಮೆನ್ಷನ್ ಅನ್ನ ಮಾಡಿರುವಂತದ್ದು ಅದನ್ನ ನಮೂದು ಮಾಡಿದ್ದಾರೆ ಇದೆಲ್ಲ ಬೆನ್ನಲ್ಲೇ ಇದೆಲ್ಲ ಕೂಡ ಮನೆಯಲ್ಲಿ ಏಕಾಏಕಿ ನವೀನ್ ಅವರ ಮನೆಗೆ ಧ್ವಂಸ ಮನೆ ಒಳಗಡೆ ಏಕಾಏಕಿ 100ಕ್ಕೂ ಹೆಚ್ಚು ಜನ ಒಳಗಡೆ ಹೋಗಿ ಅಟ್ಯಾಕ್ ಅನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೊಠಡಿಗಳಿಗೆಲ್ಲ ಬೆಂಕಿ ಇಟ್ಟು ಪೆಟ್ರೋಲ್ ಹಾಕಿ ಬೆಂಕಿಯನ್ನು ಇಡ್ತಾರೆ ಮತ್ತೊಂದು ತಂಡ ಹೊರಗಡೆ ಸಂದರ್ಭ ಹೊರಗಡೆ ರಸ್ತೆಯಲ್ಲಿದ್ದಂತಹ ವಾಹನಗಳಾಗಿರ್ಬೋದು ಅದು ಬೈಕ್ಗಳಿಗೆ ಪೆಟ್ರೋಲ್ ಹಾಕಿ ಬೆಂಕಿಯನ್ನು ಇಡ್ತಾರೆ ಈ ಸಂದರ್ಭದಲ್ಲಿ ಮತ್ತೊಂದು ತಂಡ ಅಖಂಡ ಶ್ರೀನಿವಾಸ್ ಮನೆ ಮಾರ್ಗದಲ್ಲಿರುವಂಥದ್ದು ಅಲ್ಲಿ ಅಕ್ಕಪಕ್ಕದ ಮನೆ ಅಂದ್ರೆ ಈ ಘಟನೆಗೂ ಅದಕ್ಕೆ ಸಂಬಂಧ ಇಲ್ಲ ಆದ್ರೆ ಅಂತಹ ಮನೆಗಳ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡಿ ಅಲ್ಲೂ ಕೂಡ ಒಂದು ಪರಿಸ್ಥಿತಿ ಒಂದು ಬೆಂಕಿಯನ್ನ ಹಾಕಿ ಆ ಮನೆಗಳಿಗೆನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಈ ಉದ್ರಿಕ್ತರ ಗುಂಪು ಈ ಪುಂಡರು ಮಾಡುವಂಥದ್ದು ಇದೆಲ್ಲವೂ ಕೂಡ ಅಲ್ಲೇ ಇದ್ದಂತಹ ರಾಘವೇಂದ್ರ ಕೂಡ ನೋಡುವಂಥದ್ದು ಬ್ಯಾಕ್ ಯಾಕಂದ್ರೆ ಆ ಅಸಹಾಯಕ ಸ್ಥಿತಿಯಲ್ಲಿ ರಾಘವೇಂದ್ರ ಇರ್ತಾರೆ ನಂತರ ಹಿರಿಯ ಅಧಿಕಾರಿಗಳಿಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಘಟನೆಗೂ ಮುನ್ನ ಪಿ ಎಸ್ ಐ ರಾಘವೇಂದ್ರ ಅವರಲ್ಲಿ ಮನವಿಯನ್ನ ಮಾಡ್ತಾರೆ ಇಲ್ಲಿ ಮಾಡುವಂತ ಗಲಾಟೆ ಮಾಡುವ ಸರ್ವೆಲ್ಲ ನಾವು ಈ ಆರೋಪಿಯನ್ನ ಬಂಧನ ಮಾಡಕ್ಕೆ ಬಂದಿರುವಂತ ಬಗ್ಗೆ ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನ ಕೊಡದೆ ಅವರ ಮೇಲೆ ಅಟ್ಯಾಕ್ ಮಾಡಿ ನಾವು ಯಾರನ್ನು ಬಿಡೋದಿಲ್ಲ ಎಲ್ಲರನ್ನು ಕೂಡ ನಾವು ಕೊಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲಿ ಪಿ ಎಸ್ ಐ ರಾಘವೇಂದ್ರಗೆ ಹೇಳಿ ಉದ್ರಿಕ್ತರ ಗುಂಪು ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡುವಂಥದ್ದು ಅದಲ್ಲದೆ ಅಖಂಡ ಶ್ರೀನಿವಾಸ್ ಅವ್ರ ಮನೆ ಮೂರ್ತಿ ಮೇಲೆ ಒಂದು ಗುಂಪು ಹೋಗಿ ಅಲ್ಲೂ ಅವ್ರ ಮನೆ ಧ್ವಂಸ ಮಾಡಿ ಪೆಟ್ರೋಲ್ ಎಲ್ಲ ಬೆಂಕಿ ಮಾಡಿದ್ದಾರೆ ಅಂದ್ರೆ ಇಷ್ಟೊಂದು ಎಲ್ಲ ಕೂಡ ಬೆಂಕಿ ಎಲ್ಲ ಕಡೆ ಬೆಂಕಿ ವಾಹನಗಳ ಬೆಂಕಿ ಇಟ್ಟಿರುವಂಥದ್ದು ಅಂದ್ರೆ ಪೆಟ್ರೋಲ್ ಆಗಿರ್ಬೋದು ಇಟ್ಟಿಗೆ ಮತ್ತೆ ಈ ಮಾರಕಾಸ್ತ್ರ ಇದಾವೆ ಇದೆಲ್ಲ ವ್ಯವಸ್ಥಿತವಾಗಿ ಮೊದಲೇ ತೆಗೆದುಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ಹೆಸರಲ್ಲಿ ದಾಖಲಾಗಿರುವಂಥದ್ದು
व्यवस्थित प्लान गलभे अंत कूड़ा मन ध्वंस मोके आरोप नवीन मन ध्वंस मोके अदल अखंड श्रीनिवास मन ध्वंस मोके व्यवस्थित प्लान सुमार अलग बंद टेंशन आगे ओके थैंक यू गंगाधर निम्मेल्ल डीटेल्स प्रकरण पादरायनपुर रीतियल आगदंगिरली मंगलूरिन प्रकरण आगद आ रीतियागि आगदे इरली अंतने एल्लरू कूड हेळ्कोळ्तारुवंतद्दु याकेंद्रे अल्लि अरेस्ट माड्तारे सुम्मने बिड्तारे आ क्षणदल्लि मात्र आक्रोश तोरिस्तारे अवरन्न राजमार्गदल्लि कर्कोंबंदु बेल् कोट्कोंडु ಕರ್ಕೊಂಡ್ಬರುವಂತ ಜನಪ್ರತಿನಿಧಿಗಳು ಕೂಡ ಇದ್ದಾರೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಗಲಭೆ ಆದರೂ ಕೂಡ ಬಟ್ ಈ ಕೇಸ್ ಆಗಾಗದ ರೀತಿಯಲ್ಲಿ ಇರಲಿ ಏಕೆಂದ್ರೆ ಮತ್ತೆ ಮತ್ತೆ ಪದೇ ಪದೇ ಇನ್ನಷ್ಟು ಪ್ರಕರಣಗಳು ಜಾಸ್ತಿ ಆಗಿಬಿಡ್ತವೆ ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಒಂದು ಎಫ್ಐಆರ್ ಹಾಕಿಬಿಟ್ಟು ಸುಮ್ಮನೆ ಕಳಿಸ್ಬಿಟ್ರೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಎಫ್ಐಆರ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಈಗಾಗಲೇ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಕೆಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಾಗೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಗಳು ದಾಖಲಾಗಿರುವಂತದ್ದು ಬಿಜೆಪಿ ನಾಯಕರು ಒಂದ ಕಡೆ ಎಸ್ಡಿಪಿಐ ಒಂದು ಸಂಘಟನೆಯ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರು ಮತ್ತೊಂದ ಕಡೆ ಪೊಲೀಸರು ಕೂಡ ಈಗ ಆಲ್ರೆಡಿ ಆ ಒಂದು ಎಫ್ಐಆರ್ ನಲ್ಲಿ ಎಸ್ಡಿಪಿಐ ನ ಪಾತ್ರವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಏನೇನನ್ನ ಆಯಿತು ಹಾಗೆ ಯಾವ ರೀತಿಯಾದಂತ ಪ್ರೀ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಪೊಲೀಸರನ್ನೇ ಹತ್ಯೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಒಂದು ಗಲಭೆಕೋರರು ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಲ್ಲಿ ಬಂದಂತವರೆಲ್ಲರೂ ಕೂಡ ಕೊಲ್ಲಿ ಯಾರೇ ಸಿಗ್ಲಿ ಪೊಲೀಸರನ್ನು ಕೂಡ ಬಿಡಬೇಡಿ ಮುಗಸಾಕ್ ಬಿಡಿ ಅಂತೆಲ್ಲರೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಂತ ವಿಚಾರವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿರುವಂತದ್ದು ಕೆಜಿ ಹಳ್ಳಿ ಠಾಣೆಯಲ್ಲೂ ಕೂಡ ಅದೇ ರೀತಿಯಾದಂತ ಒಂದು ಪ್ರಕರಣದಲ್ಲಿ ಉಲ್ಲೇಖವಾಗಿದೆ ಅಲ್ಲಿನ ಇನ್ಸ್ಪೆಕ್ಟರ್ ದಾಖಲು ಮಾಡಿರುವಂತದ್ದು ಎಫ್ಐಆರ್ ನಲ್ಲಿ ಆ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಅದೇ ರೀತಿಯಾದಂತ ಅಂಶಗಳು ಉಲ್ಲೇಖವಾಗಿದೆ ನೋಡೋಣ ಯಾವ ರೀತಿಯಾದಂತ ಒಂದು ಪ್ರಕರಣವನ್ನ ಈಗ ಭೇದಿಸಿಬಿಟ್ಟು ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ಇಲ್ಲಿ ಪ್ರಮುಖವಾಗಿ ಎಷ್ಟೇ ಪ್ರಕರಣವನ್ನ ಭೇದಿಸಿದ್ರೂ ಕೂಡ ಪೊಲೀಸರು ಸಮರ್ಥವಾಗಿ ಭೇದಿಸಿದ್ರೂ ಕೂಡ ಮತ್ತೆ ಅದಕ್ಕೆ ಜಾಮೀನು ಕೊಟ್ಕೊಂಡ್ಬಿಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದ್ಬಿಡ್ತಾರೆ ಜನಪ್ರತಿನಿಧಿಗಳು ಓಟಿನ ರಾಜಕಾರಣಕ್ಕೋಸ್ಕರ ಓಟಿನ ರಾಜಕಾರಣನೇ ಈಗ ನಡೀತಾ ಇರುವಂತದ್ದು ಅಲ್ಲಿ ಒಬ್ಬ ಎಸ್ಡಿಪಿಐ ನ ಮುಖಂಡ ನೆಕ್ಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ಗೆ ನಿಲ್ಲುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿಬಿಟ್ರೆ ಎಲ್ಲೊಂದ ಕಡೆ ನಂಗೆ ಹೆಸರು ಬರುತ್ತೆ ಅನ್ನುವ ಒಂದು ಕಾರಣಕ್ಕೂ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ತನಿಖೆಯ ಸಂದರ್ಭದಲ್ಲಿ ಪ್ರತಿ ಒಂದು ಕೂಡ ಬಯಲಾಗುತ್ತೆ ನೋಡೋಣ ಯಾವ ರೀತಿಯಾಗಿ ರಾಜ್ಯದ ಪೊಲೀಸರು ಇದೆಲ್ಲವನ್ನೂ ಕೂಡ ಭೇದಿಸ್ತಾರೆ ಅಂತ ಇಲ್ಲಿ ಸವಾಲಿನ ವಿಚಾರ ಅದರಲ್ಲೂ ಬೆಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಆಗಿರುವಂತ ಕಮಲ್ ಪಂತ್ ಅವರಿಗೂ ಕೂಡ ಇದು ಚಾಲೆಂಜಿಂಗ್ ವಿಚಾರ ಆಗಿರುವಂತದ್ದು ಇನ್ನೊಂದ ಕಡೆ ಬಿಜೆಪಿ ನಾಯಕರು ಹಿಂದಿನಿಂದಲೂ ಕೂಡ ಆರೋಪವನ್ನು ಮಾಡಿಕೊಂಡೇ ಬರ್ತಾ ಇದ್ರು ಎಸ್ಡಿಪಿಐ ಪಿಎಫ್ಐ ಹಾಗೆ ಕೆಎಫ್ಡಿ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು 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 ಅಂತ ಆದ್ರೆ ಆ ಒಂದು ನಿಟ್ಟಿನಲ್ಲಿ ಮಾತ್ರ ಹೇಳಿಕೆಗೆ ಮಾತ್ರ ಸೀಮಿತವಾಗ್ತಾ ಇತ್ತು ಹೊರತು ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ಅದಾದ್ಮೇಲೆ ಆ ಪ್ರಕರಣ ಎಲ್ಲ ಆ ಒಂದು ಹೈಪ್ ಎಲ್ಲ ಮುಗ್ದಾದ್ಮೇಲೆ ಸೈಲೆಂಟ್ ಆಗ್ಬಿಡೋರು ಈಗಲಾದ್ರೂ ಆ ಒಂದು ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾರ ಅಂತ ಕಾದ್ ನೋಡೋಣ ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ಶಾಸಕರು ಕಾರ್ಕಳದ ಶಾಸಕರಾಗಿರುವಂತ ಸುನಿಲ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಈಗ ಆಲ್ರೆಡಿ ಬಿಜೆಪಿ ನಾಯಕರು ಆಲ್ಮೋಸ್ಟ್ ಎಲ್ಲರೂ ಕೂಡ ಎಸ್ಡಿಪಿಐ ನ ಕೈವಾಡದ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಿ ಆರೋಪವನ್ನ ಮಾಡ್ತಾ ಇದ್ರು ಹಾಗೆ ಪೊಲೀಸರು ಕೂಡ ಪ್ರಮುಖವಾಗಿ ಎಸ್ಡಿಪಿಐ ಸಂಘಟನೆಯ ಕಾರ್ಯಕರ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ದಾರೆ ಇದು ಯಾವ ರೀತಿಯಾದಂತ ಕ್ರಮಕ್ಕೆ ಈಗ ಬಿಜೆಪಿ ಸರ್ಕಾರ ಮುಂದಾಗುತ್ತೆ ಆ ಸಂಘಟನೆ ಮೇಲೆ ಅಂತ ಇಲ್ಲ ಒಂದು ಮಂಗಳೂರಿನ ಗಲಭೆ ಮತ್ತು ಬೆಂಗಳೂರಿನ ಗಲಭೆ ಇದೆರಡಕ್ಕೂ ಸಾಮ್ಯತೆ ಇದೆ ರಾಜ್ಯದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡುವಂತ ನಿರಂತರವಾದಂತ ಪ್ರಯತ್ನವನ್ನ ಎಸ್ಡಿಪಿ ಮತ್ತು ಪಿಎಫ್ಐ ಮಾಡಿದೆ ನಮ್ಮ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನ ಆಲೋಚನೆ ಮಾಡದೆ ಯಾರು ತಪ್ಪಿತಸ್ಥರಿದೆ ಅನ್ನೋದನ್ನ ಪತ್ತೆ ಮಾಡಿ ದಿಟ್ಟತನದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಎಫ್ಐಆರ್ ನಲ್ಲಿ ಆ ಸಂಘಟನೆಗಳ ಹೆಸರನ್ನ ಉಲ್ಲೇಖ ಮಾಡಿದೆ ನಮ್ಮ ಸರ್ಕಾರದ ಕಾಲದಲ್ಲಿ ಎಲ್ಲೂ ಕೂಡ ಜನರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಮತ್ತು ತಪ್ಪಿತಸ್ಥರನ್ನ ಸದ್ದು ಬಡಿತೀವಿ ಎನ್ನುವಂತ ಸಂದೇಶವು ಕೂಡ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗ್ಲೇ ಕೊಟ್ಟಾಗಿದೆ ಎಸ್ಡಿಪಿಐನವರು ಇದನ್ನ ಕೇರಳ ಅಂತ ಅನ್ಕೊಂಡ್ರೆ ಆಗ್ಲಿಕ್ಕಿಲ್ಲ
ಕೇರಳದಿಂದ ತರಬೇತಿ ಪಡ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡ್ತೀವಿ ಅನ್ನುವಂಥದ್ದನ್ನ ಇನ್ನು ನಾವು ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದೆ. ಆ ಕಾರಣಕ್ಕೆ ಪೊಲೀಸರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅವ್ರು ಎಲ್ಲ ರೀತಿಯಾದಂತಹ ತನಿಖೆಯನ್ನ ಮಾಡ್ಲಿಕ್ಕೆ ಇವತ್ತು ಸರ್ವ ಸ್ವತಂತ್ರರಿದ್ದಾರೆ, ತನಿಖೆಯನ್ನ ಮುಂದುವರಿಸ್ತಾರೆ. ಅಲ್ಲ, ನೀವು ಸಾಮ್ಯತೆ ಬಗ್ಗೆ ಹೇಳ್ತಾ ಇದ್ರು, ಸೇಮ್ ಅದೇ ರೀತಿಯಾಗಿ ಆಗಿದೆ. ಎಲ್ಲೊಂದ್ ಕಡೆ ಕಲ್ಲುಗಳನ್ನ ತಗೊಂಬಂದಿದ್ರು, ತೂರಾಟ, ಅದು ಟೆರೆಸ್ ಮೇಲೆಲ್ಲ ಹೋಗಿ ತೂರಾಟ ಮಾಡಿದ್ರು, ಕಲ್ಲು ತೂರಾಟ. ಪೆಟ್ರೋಲ್ ಬಾಂಬ್ ನೆಲ್ಲ ತಗೊಂಬಂದಿದ್ರು, ಅದು ಶಾಸಕರ ನಿವಾಸದ ಮೇಲೆ ಹಾಕಿದ್ದಾರೆ. ಇನ್ನೊಂದ್ ಕಡೆ ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಿದ್ದಾರೆ. ಈಸಿ ಆದಂತ ಟಾರ್ಗೆಟ್ ಅಂದ್ರೆ ನಮ್ಮ ಶಕ್ತಿ ಎಷ್ಟಿದೆ ಅಂತ ತೋರಿಸ್ಲಿಕ್ಕೂ ಕೂಡ ಆ ರೀತಿಯಾಗಿ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಅವರು ಯಾವ್ದೋ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ನಡೆದಂತ ಪ್ರತಿಭಟನೆಯೂ ಅಲ್ಲ, ಆಕ್ರೋಶವೂ ಅಲ್ಲ. ಅವ್ರ ಗಲಭೆಯನ್ನು ಸೃಷ್ಟಿ ಮಾಡಲೇಬೇಕು ಅಂತೇಳಿ ಪೂರ್ವಯೋಜಿತವಾಗಿ ಪೆಟ್ರೋಲ್ ಬಾಂಬ್ಗಳನ್ನ, ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಬಂದು ಗಲಾಟೆಯನ್ನ ಮಾಡಿರುವಂತದ್ದು. ಮಂಗಳೂರಿನಲ್ಲೂ ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ಕೊಟ್ಟು ಜನ ಸೇರಿಸಿದ್ರು. ಇಲ್ಲೂ ಕೂಡ ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶವನ್ನು ಕೊಟ್ಟು ಜನ ಸೇರಿಸಿದ್ದಾರೆ ಅಂತೇಳಿ ಟಿವಿ ಮಾಧ್ಯಮಗಳೇ ವರದಿ ಮಾಡ್ತಾ ಇದೆ. ಅಂದ್ರೆ ಒಟ್ಟು ಎಸ್ಟಿಪಿ ತನ್ನ ಶಕ್ತಿಯನ್ನ ತೋರಿಸೋದ್ರ ಮುಖಾಂತರ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡ್ತೇವೆ, ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡ್ತೇವೆ ಎನ್ನುವಂತ ಯೋಚನೆಯನ್ನ ಅವ್ರು ಮಾಡಿದ್ದಾರೆ. ಇದು ಬಿಜೆಪಿ ಸರ್ಕಾರ ಇಲ್ಲ, ಕರ್ನಾಟಕದಲ್ಲಿ ಆಡಳಿತದಲ್ಲಿರುವುದು. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ನಾವು ಮನಸ್ಸಿಗೆ ಬಂದಾಗ ಹೇಗ್ ಬೇಕಾದ್ರೂ ಮಾಡಿ ರಕ್ಷಣೆ ಪಡಿತೀವಿ ಅಂತ ಅನ್ಲಿಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಆಗ್ತಾ ಇದೆಯಲ್ಲ ಸರ್, ಈಗ ಸಿದ್ದರಾಮಯ್ಯ ಹಿಂದೆ ಪಿಎಫ್ಐ ಅನ್ನ ಸದ್ದು ಬಡಿಬೇಕು ಅಂತಂದಾಗ, ನಿಷೇಧ ಮಾಡಬೇಕು ಅಂತಂದಾಗ ಆ ರೀತಿ ಆದಂತ ವಾತಾವರಣ ಇಲ್ಲ ಅಂತ ಅವ್ರು ಟ್ವೀಟ್ ಮಾಡಿದ್ದು ಇವತ್ತಿಗೂ ಕೂಡ ನೆನಪಿದೆ. ಬಟ್ ನಿಮ್ ಸರ್ಕಾರ ಬಂದ ಹತ್ತತ್ರ ಒಂದು ಕಾಲ ವರ್ಷ ಆಗ್ತಾ ಇದೆ. ಕೇಂದ್ರ ಮೊದಲನೇ ಬಾರಿಗೆ ಎಫ್ಐಆರ್ ಮಾಡಿದ್ಯಾರು ಅವ್ರ ಹೆಸರಿನಲ್ಲಿ? ಎಸ್ಟಿಪಿ ಹೆಸರನ್ನ ಉಲ್ಲೇಖ ಮಾಡಿ ಎಫ್ಐಆರ್ ಇಲ್ಲಿ ತನಕ ಆಗಿತ್ತ? ಈಗ ಫೈಲ್ ಅನ್ನ ಬಿಲ್ಡ್ಅಪ್ ಮಾಡ್ತಾರೆ ಏಕಾಏಕಿ, ಇದನ್ನ ಮಾಡ್ಲಿಕ್ ಬರಲ್ಲ. ಅಲ್ಲ, ಯಾಕೆಂದ್ರೆ ಈ ಹಿಂದೆ ಆರೋಪ ಇತ್ತು, ತನ್ವೀರ್ ಸೇಠ್ ಅವರ ಮೇಲೂ ಕೂಡ ಆರೋಪ ಮಾಡಿದಂತ ದಾರಿನಲ್ಲಿ ಇದೀವಿ ನಾವು ಈಗ. ಒಟ್ಟಿನಲ್ಲಿ ಅದನ್ನ ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದೆ, ನಮ್ದು ಒತ್ತಾಯ ಇದೆ ಅದನ್ನ ಮಾಡಬೇಕು ಅಂತ. ಮತ್ತೊಂದು, ಎಲ್ಲೋ ಒಂದ್ ಕಡೆ ಮಂಗಳೂರಿನಲ್ಲಿ ಈ ಘಟನೆ ಆಗುತ್ತೆ, ಬೆಂಗಳೂರಿನಲ್ಲೂ ಕೂಡ ಪಾದ್ರಾಯನ್ಪುರದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ, ಎಲ್ಲೋ ಒಂದ್ ಕಡೆ ಹಂತ ಹಂತವಾಗಿ ಕಾಣಿಸ್ತಾ ಇದಾವೆ ಇವೆಲ್ಲವೂ ಕೂಡ, ಪ್ರೀ ಪ್ಲಾನ್ಡ್ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ವಿಫಲವಾಗಿಲ್ವಾ? ಇಲ್ಲ, ಇದೆ ಪೊಲೀಸ್ ಇಲಾಖೆ. ಯಾಕೆಂದ್ರೆ ಇಂಟೆಲಿಜೆನ್ಸ್ ಗೊತ್ತಾಗ್ಲಿಲ್ವಲ್ಲ ಅಲ್ಲಿ ಏನಾಯ್ತು ಅಂತ. ಅಷ್ಟೊಂದು ಜನ ಸೇರ್ತಾರೆ ಅಂದ್ರೂ ಕೂಡ ಪೊಲೀಸರು ಅಲ್ಲಿ ಬರ್ಲಿಕ್ಕೆ 3 ಅವರ್ ಬೇಕಾಯ್ತು. ತನಿಖೆನಲ್ಲಿ ಇವೆಲ್ಲದೂ ಕೂಡ ಹೊರಗೆ ಬರುತ್ತೆ. ಯಾರ್ಯಾರು ಇದ್ರ ಹಿಂದೆ ಷಡ್ಯಂತ್ರವನ್ನು ಮಾಡಿದರೆ, ಎಲ್ಲಿ ಪೂರ್ವಯೋಜಿತ ಆಗಿತ್ತು, ಇದೆಲ್ಲದೂ ಕೂಡ ತನಿಖೆ ಅಂದ್ರೆ ಗೊತ್ತಾಗ. ಅಲ್ಲ, ಯಾಕೆಂದ್ರೆ ಈಗ ವರ್ಷದ ಸೂಕ್ಷ್ಮ ಅಲ್ಲ, ಒಂದ್ ನಿಮಿಷ ಹೇಳಿ, 15-20 ವರ್ಷದ ತುಷ್ಟೀಕರಣ ಒಂದ್ ತಿಂಗಳಲ್ಲಿ ಕೊನೆ ಆಗ್ಬೇಕು ಅಂದ್ರೆ ಆಗಲ್ಲ, ಒಂದ್ ವರ್ಷದಲ್ಲಿ ಕೊನೆ ಆಗ್ಬೇಕು ಅಂದ್ರೆ ಆಗಲ್ಲ. ತುಷ್ಟೀಕರಣ ರಾಜಕಾರಣ ಕಾಂಗ್ರೆಸ್ ಮನೆ ಬಾಗ್ಲಿಕ್ಕೆ ಬಂದು ಬೆಂಕಿ ಹಾಕಿದೆ, ಬೆಂಕಿ ಬಿದ್ದಿದೆ ಇವತ್ತು. ಅದಕ್ಕೆ ಇವತ್ತು ನಾನು ಅಸೆಂಬ್ಲಿನಲ್ಲೂ ಹೇಳಿದ್ದೆ, ನೀವು ಎಸ್ಡಿಪಿ ಏನ ಬೆಳೆಸ್ತಾ ಇದೀರಿ, ಇದ್ರ ಪರಿಣಾಮ ನಿಮ್ಮ ಮನೆ ಬಾಗ್ಲಿಕ್ ಬರುತ್ತೆ. ಯುಟಿ ಖಾದರ್ ಅವರ ಹೇಳಿದ್ರು ಸರ್, ಎಸ್ಡಿಪಿಐ ಬಗ್ಗೆನೆ ಯಾವಾಗ್ಲೂ ಮಾತಾಡ್ತಾರೆ, ಬ್ಯಾನ್ ಮಾಡ್ಲಿಕ್ಕೆ ಏನಂತೆ ಇವ್ರಿಗೆ? ಬಿಜೆಪಿ ಅವರೇ ಎಸ್ಡಿಪಿ. ಈಗ ಇದನ್ನ ಮಾಡಿದಾಗ ನೀವ್ ಏನ್ ಹೇಳಿದ್ರಿ, ಮಂಗಳೂರಿನ ಘಟನೆಯಲ್ಲಿ ಗೋಲಿಬಾರ್ ಆದ ಸತ್ತಾಗ ಅಮಾಯಕರು ಸತ್ತರು ಅಂತ ಹೇಳಿದ್ರಿ. ಅಮಾಯಕರು ಅಂತ ಸರ್ಟಿಫಿಕೇಟ್ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕು? ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಾಕ್ತಾರ ಅಮಾಯಕರ, ಕಲ್ ತೂರಾಟ ಮಾಡಿದಾರ ಅಮಾಯಕರ. ಓಕೆ, ಸೊ ಬಿಜೆಪಿ ಕ್ರಮ ಕೈಗೊಳ್ಳುತ್ತೆ ತಗೊಳ್ಳುತ್ತೆ, ಏನ್ ಯೋಚನೆ ಮಾಡ್ಬೇಡಿ. ವಿಶ್ವಾಸ ಇದೆ ನಮ್ಗೆ ಪೊಲೀಸ್ ಇಲಾಖೆ ಮೇಲೆ, ಹೋಮ್ ಮಿನಿಸ್ಟರ್ ನಮ್ ಸಬಲರಿದ್ದಾರೆ, ಖಂಡಿತ ಆಕ್ಷನ್ ಗಳನ್ನ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸುನೀಲ್ ಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸುನೀಲ್ ಕುಮಾರ್ ಅವರು ಹೇಳ್ತಾ ಇರುವಂತದ್ದು ಎಸ್ಡಿಪಿಐನ ವಿರುದ್ಧ ಈಗ ಸಾಕ್ಷಿಗಳು ಸಿಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ಎಸ್ಡಿಪಿಐನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೊಹಮ್ಮದ್. ನಮಸ್ಕಾರ. ಈಗ ಆರೋಪನೆ ಮಾಡ್ತಾ ಇದ್ರು ಸುನೀಲ್ ಕುಮಾರ್ ಅವರು ಎಸ್ಡಿಪಿಐನ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ನಮಗೆ ಸಾಕ್ಷ್ಯಗಳು ಸಿಗ್ತಾ ಇದಾವೆ, ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ಮುಂದಾಗುತ್ತೆ ಅಂತ. ಆಕ್ಚುಲಿ ನೋಡಿ, ಇದು ಒಂದನೇದಾಗಿ ಪೊಲೀಸರ ವೈಫಲ್ಯದಿಂದಾಗಿ ಇಷ್ಟು ದೊಡ್ಡ ಗಲಭೆ ಆಗಿದೆ. ಈಗ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ನಾಯಕರು ಅಲ್ಲಿ ಹೋಗಿ ಸಮಾಧಾನ ಮಾಡ್ತಾ ಇದ್ರಲ್ವಾ, ಅಲ್ಲಿ ಜನರಿಗೆ ಹೇಳಿಕೊಂಡು ಈ ತರ ಗಲಾಟೆ ಮಾಡಬೇಡಿ,
ಪ್ರಜಾಪ್ರಭುತ್ವ ಎಲ್ಲ ಹೇಳ್ತಾ ಇದ್ರು ಅಲ್ಲಿ. ಆವಾಗ ಈ ಅಂತ ಒಂದು ವ್ಯಕ್ತಿಗಳನ್ನೇ ಪೊಲೀಸರ ಸಮ್ಮುಖದಲ್ಲಿ, ಅದು ಕೂಡ ಪೊಲೀಸ್ ಜೊತೆ ನಿರಂತರ ಮಾತುಕತೆ ಮಾಡ್ತಾ ಇದ್ರು ಅವರು, ಅಂತವರನ್ನೇ ಇವತ್ತು ಈ ಒಂದು ಗಲಭೆಗೆ ಪ್ರೇರಣೆ ಕೊಟ್ಟವರು ಅಂತ ಹೇಳ್ಕೊಂಡಿದ್ದಾರೆ. ಜನರ ಮನಸ್ಸನ್ನ ದಿಕ್ಕು ತಪ್ಪಿಸುವ ತಂತ್ರ ಅಲ್ಲದೆ ಬೇರೆ ಏನಲ್ಲ. ಪೊಲೀಸ್ ವೈಫಲ್ಯವನ್ನು ಮುಚ್ಚಾಕ್ತಾ ಇದ್ರು ಅಷ್ಟೇ. ಅಲ್ಲ, ಎಸ್ ಡಿ ಪಿ ಐ ನ ನಾಯಕರು ಯಾಕೆ ಬಂದಿದ್ದ ಅಲ್ಲಿಗೆ? ಎಸ್ ಡಿ ಪಿ ಐ ನ ಲೋಕಲ್ ಜನ ಅಲ್ಲಿ, ಲೋಕಲ್ ನ ಮುಖಂಡರು ಅವರು, ಲೋಕಲ್ ಅದೇ ಸ್ಥಳ ಊರಿನವರು ಅವರು. ಅವರು ಇಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಪೊಲೀಸ್ ಜೊತೆಗೆ ಮಾತುಕತೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದು ಹೋಗಿದ್ರು ಅವರು. ಪೊಲೀಸರು ಹೇಳ್ತಾ ಇದ್ರು 3 ಗಂಟೆ ಟೈಮ್ ಕೊಡಿ ಅಂತ. 3 ಗಂಟೆ ಟೈಮ್ ಕೊಟ್ರು, 10:30-11 ಗಂಟೆವರೆಗೂ ಬಂಧನ ಮಾಡ್ಲಿಲ್ಲ. ಜನ ಆಕ್ರೋಶಿತರಾಗಿದ್ರು. ಆಕ್ರೋಶಿತರಾದ್ರೆ ಜನರಿಗೆ ಸಮಾಧಾನ ಮಾಡ್ಲಿಕ್ಕೆ ಬಂದಂತ ಅವರು ಸಮಾಧಾನ. ಈಗ ನಿಮ್ಗೆ ಗೊತ್ತಿದೆ ಇಲ್ಯಾಸ್ ತುಂಬೆ ಅವರೇ, ಇಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಅದರ ಪೂರ್ವಪರ ಪ್ರತಿಯೊಂದನ್ನು ಕೂಡ ತನಿಖೆ ಮಾಡ್ಬೇಕಾಗತ್ತಲ್ವಾ? ಎಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ಬೇಕಾಗತ್ತಲ್ವಾ? ಒಂದು ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಅದರದ್ದೇ ಆದಂತ ಟೈಮ್ ಅಂತ ಇರುತ್ತೆ ಅಲ್ವಾ? ನೋಡಿ, ನೀವು ಹೇಳುವ ಮಾತು ಸರಿ, ಆದ್ರೆ ಅದೇ ಜೊತೆಗೆ ಅಲ್ಲಿನ ಸನ್ನಿವೇಶ ಕೂಡ ಪೊಲೀಸರು ನೋಡಬೇಕು. ಇದು ಪ್ರಕರಣ ದಾಖಲಾದ ನಂತರ ಅಲ್ಲಿ ಎಲ್ಲಾ ಸಾಕ್ಷ್ಯಗಳಿದೆ ಅವನ ಫೇಸ್ಬುಕ್ ನಲ್ಲಿ, ಅವನ ಎಲ್ಲಾ ಖಾತೆಗಳಲ್ಲಿ ಸ್ಪಷ್ಟವಾಗಿದೆ ಎಷ್ಟೋ ದಿನಗಳಿಂದ ಮಾಡ್ತಾ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಯಾರು. ಆತನದ್ದು ತಪ್ಪೇ ಆತ ಮಾತಾಡಿ ಮಾಡಿದ್ದು 100ಕ್ಕೆ 100 ತಪ್ಪೆ. ಆ ತಪ್ಪಿನಿಂದಾಗಿ ಈ ತರದ ಸನ್ನಿವೇಶ ಸೃಷ್ಟಿಯಾಗಿದೆ. ಆ ಒಂದು ಪೋಸ್ಟ್ ನಿಂದ ಸರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು ಅಂತ ನಂಬೇಕಾ? ಅಲ್ಲ, ಗಲಾಟೆ ಆಗ್ಬಾರ್ದು. ನಾವು ಅದೇ ಹೇಳ್ತಾ ಇರೋದು, ಗಲಾಟೆ ಆಗಿದ್ದು ದೊಡ್ಡ ದುರದೃಷ್ಟ, ಆಗ್ಬಾರ್ದಿತ್ತು. ಅಮಾಯಕರ ಜೀವ ಬಲಿಯಾಗ್ತಾ ಇದೆ ಇದೀಗ. ಅಲ್ಲ, ನೀವೇ ಹೇಳಿ, ಆ ಒಂದು ಪೋಸ್ಟ್ ಇಷ್ಟು ದೊಡ್ಡ ಮಟ್ಟದ ಗಲಭೆಗೆ ಕಾರಣ ಆಯ್ತಾ 3 ಏರಿಯಾದಲ್ಲಿ, DJ ಹಳ್ಳಿ, KG ಹಳ್ಳಿ, ಕಾವಲ್ ಭೈರಸಂದ್ರ? ನೋಡಿ, ನೀವೇ ಹೇಳಿ, ಯಾರಾದ್ರೂ ಪೈಗಂಬರ್ ಬಗ್ಗೆ ಮಾತನಾಡಿದ್ರೆ ಈ ತರ ಆಗತ್ತೆ ಅಂತ ಇಡೀ ಜಗತ್ತಿಗೆ ಗೊತ್ತು, ಕೇವಲ ದೇಶಕ್ಕೆಲ್ಲ. ಅದನ್ನ ಯಾರು, ಯಾವ ಮುಸ್ಲಿಂ ಸಮುದಾಯದ ಇದೇ ರೀತಿಯಾಗಿ ಹೇಳ್ತೇನೆ ಉಳಿತಾ ಇರ್ಲಿಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ, ಇದೆಲ್ಲ ಪೊಲೀಸರಿಗೆ ಗೊತ್ತಿದ್ದು ಕೂಡ ಯಾಕೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ರು ಅವರು. ಅವರು ಈ ಹಿಂದೆ ಯಾರೋ ಒಬ್ಬ ಪೋಸ್ಟ್ ಕಮೆಂಟ್ ಮಾಡಿದ್ದಕ್ಕೆ 5 ನಿಮಿಷದಲ್ಲಿ ಬಂಧನ ಮಾಡಿದವರು ಇದೇ ಪೊಲೀಸರು. ಅಂತದವರಿಗೆ ಅರ್ಥ ಮಾಡಿಕೊಂಡಿದ್ದಿದ್ರೆ ಈ ತರದ ಗಲಾಟೆಗಳು ಆಗ್ತಾನೆ ಇರ್ಲಿಲ್ಲ. ಆವಾಗ್ಲೇ ಆಯ್ತು, ನಾವು ಬಂಧನ ಮಾಡ್ತೀವಿ ಅಂತ ಅಷ್ಟಾದ್ರೂ ಹೇಳಲಿಲ್ಲ. ಬದಲಾಗಿ 3 ಗಂಟೆ ನೋಡೋಣ ಅಂತ ಹೇಳಿದ್ದಕ್ಕೆ ಜನರ 3 ಗಂಟೆ ಕಾದ್ರು. ಆದ್ರೂ ಕೂಡ ಪೊಲೀಸ್ ಇನ್ಆಕ್ಷನ್, ಯಾಕಂದ್ರೆ MLA ನ ಕಸಿನ್ ಅಲ್ವಾ. ಹಾಗಾಗಿ ಇಂಥದ್ದು ಸರ್ ಒಂದು ಹೇಳ್ತೇನೆ ಕೇಳಿ. ಈಗ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಅದಕ್ಕೂ ಹಿರಿಯ ಅಧಿಕಾರಿಗಳು ಅಂತ ಇರ್ತಾರೆ, ಅವ್ರ ಹತ್ರನೂ ಆಗ್ಲಿಲ್ವಾ ಪ್ರತಿಭಟನೆ ಮಾಡೋಣ? ಅದು ಕಾನೂನು ಅಂತ ಇದೆ. ಇವ್ರಿಗೆ ಸಪರೇಟ್ ಆದಂತ ಕಾನೂನು ಇದೆ. ಅವ್ರು ಹೇಳಿದ್ರೆ ACP ಕೂಡ ಹೇಳಿದ್ದೇನೆ ಅಂತ ಹೇಳಿದ್ರೆ ಸರ್ ಆಗಿರಿ ಸಂಪರ್ಕದಲ್ಲಿ ನಮ್ ಜೊತೆ BJP ಶಾಸಕರಾಗಿರುವಂತ ರೇಣುಕಾಚಾರ್ಯ ಅವರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಎಸ್, ನಮ್ ಜೊತೆ SDPI ನ ಮುಖಂಡರು ಕೂಡ ಇದ್ದಾರೆ, ರಾಜ್ಯಾಧ್ಯಕ್ಷರು ಆಗಿರುವಂತ ಮೊಹಮ್ಮದ್ ಇಲಿಯಾಸ್ ಅವರು. ಅವ್ರು ಹೇಳ್ತಾ ಇದ್ರು 3 ಗಂಟೆಗಳ ಕಾಲ ಟೈಮ್ ಕೊಟ್ಟಿದ್ರು, ಆದ್ರೂ ಕೂಡ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ. ಪೊಲೀಸರ ವೈಫಲ್ಯ ಇದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ? ಒಂದು ಪೊಲೀಸ್ ವೈಫಲ್ಯ ಯಾವುದೂ ಇಲ್ಲ ಇದರಲ್ಲಿ. ಸರ್ಕಾರ ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ಜರುಗಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈಗಾಗಲೇ ಗೃಹ ಸಚಿವರು ಹೇಳಿದರೆ ನೋಡಿ, ಇವರು ವ್ಯವಸ್ಥಿತವಾಗಿ ಪಿತೂರಿ ಇದು. ಏನು PFI ಇರ್ಬೋದು, SDPI ಇರ್ಬೋದು, ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಇದೆ. ಏನಾದ್ರೂ ಮಾಡಿ ಸರ್ಕಾರಕ್ಕೆ ಕೆಟ್ಟಸ್ ತರಬೇಕಂತೇಳಿ ಇಂಥ ಷಡ್ಯಂತ್ರ ಬಿಟ್ರೆ ಇದರಲ್ಲಿ ಯಾವುದೇ ಪಕ್ಷದ ಮೇಲೆ ಆರೋಪ ಮತ್ತೊಂದಾಗ್ಲಿ, ಮುಖ್ಯಮಂತ್ರಿ ಪೊಲೀಸ್ ಮೇಲೆ ಆಗ್ಲಿ ಆರೋಪ ಸರಿಯಲ್ಲ. ಯಾರು ಒಬ್ಬರು ಪೋಸ್ಟ್ ಆಗಿ ಕಾಮೆಂಟ್ ಮಾಡಿದ್ರೆ ನೋಡಿ, ಮೊನ್ನೆ ನಾನು ಹೊನ್ನಾಳಿಲಿ ಒಬ್ಬ ಯುವಕ ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು, ಯಡಿಯೂರಪ್ಪನವ್ರದ್ದು ಅಶ್ಲೀಲವಾಗಿ ಪೋಸ್ಟ್ಗಳು ಹಾಕಿದ್ರು ಕಾಂಗ್ರೆಸ್ನವರು. ಆ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಸ್ಥಳೀಯ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ರು. ಒಂದಿವಸ ಆದ್ಮೇಲೆ ಬಂಧಿಸಿದ್ರು, ಬಂಧಿಸಿ ಜೈಲಿಗೆ ಹೋದ್ರು. ಈಗ ನಾವೇನಾದ್ರೂ ಕಾನೂನು ಕ್ರಮ ಕೈ ಅದನ್ನೇ ಹೇಳ್ತಾ ಇದ್ದೆ ನಾನು ಈಗ ಅವ್ರಿಗೆ. ಇವ್ರಿಗೆ ಕಾನೂನು ಸಪರೇಟ್, ಬೇರೆಯವ್ರಿಗೆ ಕಾನೂನು ಸಪರೇಟ್ ಅಂತ ಒಳಪಡಲ್ವಾ ಅಂತ. ಒಂದು ನೋಡಿ, 1000 ಜನ ಸೇರಿದ್ದಾರೆ, ಇದರಲ್ಲಿ ಎಷ್ಟು ಷಡ್ಯಂತ್ರ ಇದೆ? ಪೆಟ್ರೋಲ್ ಎಲ್ಲಿಂದ ಬಂತು? ಮಾರ್ಕಾಸ್ತುಗಳು ಯಾವ ರೀತಿ ಸಡನ್ ರೆಡಿ ಆದ್ವಿ ಇವ್ರಿಗೆ? ಹೌದು, ವ್ಯವಸ್ಥಿತವಾಗಿ ಇದು ಮಾಡಿದ್ದೆ ತಾನೆ. ಇವರೆಲ್ಲ ಈ ರೀತಿ
ಮುಟ್ಟಾಡ್ ರೀತಿಗೆ ಮಾತಾಡ್ತಾರಲ್ಲ ಪೊಲೀಸ್ ವೈಫಲ್ಯ ಸರ್ಕಾರ ವೈಫಲ್ಯ ಮೂರ್ ತಾಸ ಲೇಟ್ ಅದು ಮೂರ್ ತಾಸ ಲೇಟ್ ಒಂದ್ ದಿವಸ ಮೂರ್ ದಿವಸ ವೇಟ್ ಮಾಡಬೇಕಾಯ್ತು ಏನ್ ಕುರಾನ ಗಲಾಟೆ ಮಾಡೋದೇಸ್ತಾ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಗಲಭೆ ಸೃಷ್ಟಿ ಮಾಡ್ಕೊಳ್ತಾವ್ರೆ ನೋಡಿ ಇದುವರೆಗೂ ಕಾಂಗ್ರೆಸ್ ಈಗ ಕಾಂಗ್ರೆಸ್ನ ಶಾಸಕರ ಮನೆ ಮೇಲೆ ಅಲ್ಲಿ ಆದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಎರಡು ಕೋಮಿನ ಮುಖಂಡರುಗಳು ಧಾರ್ಮಿಕ ಗುರುಗಳು ಕೂತು ಸರಿ ಮಾಡಬೇಕಂತ ಇಲ್ಲಿ ಎರಡು ಕೋಮ್ ಪ್ರಶ್ನೆ ಅಲ್ಲ ಗಲಾಟೆ ಮಾಡಿದ್ದಾರೆ ಅವರಿದ್ದಾನೆ ಇದನ್ನ ಅರ್ಥ ಮಾಡ್ಕೋಬೇಕು ಇವರು ಡಿ ಕೆ ಶಿವಕುಮಾರ್ ಇರ್ತಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಬಿಜೆಪಿ ಮತ ಕೊಡು ಅಂತ ಹೇಳಿದ್ರೆ ಅದಕ್ಕೆ ಗಲಾಟೆ ಐತಿ ಏನ್ರಿ ಇವರಲ್ಲ ಅಪ್ಪ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಈ ತಗುವ ಮಾತಾಡ್ತಾರೆ ನೋಡಿ ಇವರು ಏನು ಹಿಂದೆ ಇವ್ರ ಕೇಸ್ ಮೊಕದ್ದಮೆ ವಾಪಸ್ ಬಿಡುತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವೆಲ್ಲ ಕಾರಣ ಆಗುತ್ತೆ ಹಿಂದೂ ಮುಖಂಡರುಗಳ ಹತ್ಯೆ ಆಯ್ತು ಆ ಸಂದರ್ಭದಲ್ಲಿ ನಾವೇನಾದ್ರೂ ಭಾರತೀಯ ಜನತಾ ಪಾರ್ಟಿಯವರು ಸಂಘ ಪರಿವಾರದವರು ನಾವೇನೋ ಕಾರ್ಯಕ್ರಮ ಕೈ ತಗೊಂಡ್ವ ಅಲ್ಲ ನೀವೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರತಿಭಟನೆ ಮಾಡಿದ್ರಿ ಬ್ಯಾನ್ ಕೆಎಫ್ಡಿ ಪಿಎಫ್ಐ ಎಸ್ಡಿಪಿಐ ಅಂತ ಈಗ ನಿಮ್ ಸರ್ಕಾರಗಳೇ ಇದಾವ ಸರ್ ಆಯ್ತು ನಾವು ಪ್ರತಿಭಟನೆ ಮಾಡಿದ್ವಿ ಅವ್ರನ್ನ ಬಂಧಿಸ್ರಿ ಅಂತ ಹೇಳಿ ನಿಷೇಧ ಮಾಡ್ರಿ ಅಂತ ಹೇಳಿದ್ವಿ ಈಗ ಅವರು ಏನು ಕಾಮೆಂಟ್ ಮಾಡಿದ್ರಲ್ಲ ಪೈಗಂಬರದಕ್ಕೆ ಅದಕ್ಕೆ ಅವರು ಪ್ರತಿಭಟನೆ ಮಾಡಬಹುದಲ್ಲ ಏನು ಪೊಲೀಸ್ ಠಾಣೆ ನುಗ್ಗಿ ಪೊಲೀಸ್ ಠಾಣೆ ಹೊಡಿರಿ ಮಾಧ್ಯಮದ ಮೇಲೆ ಹಲ್ಲೆ ಮಾಡ್ರಿ ಅಥವಾ ಎಂಎಲ್ಎ ಮೇಲೆ ಇಡೀ ಸುಟ್ಟಾಕ್ರಿ ಅಂತ ಏನ್ರಿ ಇದು ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಪ್ರಚೋದನೆ ಹೇಳಿ ಕೇಳೋ ಕಾರಣ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಾರಾಯಿಪಳ್ಳದಲ್ಲಿ ಗಲಾಟೆ ಆಯ್ತು ಜಮೀರ್ ಅಹಮದ್ ಏನ್ ಹೇಳಿದ್ರು ಈ ರೀತಿ ಯು ಟಿ ಕಾವೇರಿ ಹೇಳ್ತಾರೆ ಇವರ ಕುಂಭಕ್ಕಳು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ನೇರವಾಗಿ ಓಕೆ ಥ್ಯಾಂಕ್ ಯು ರಣಕರ್ ಸರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ನಮ್ಮೂರು ಏರಿಯಾದಲ್ಲಿ ಆದಂತ ಗಲಭೆಗೆ 8 ಜನ ಮಾಸ್ಟರ್ ಮೈಂಡ್ಗಳು 8 ಆರೋಪಿಗಳಲ್ಲಿ ಈವರೆಗೆ 4ರನ್ನ ಬಂಧಿಸಿದ್ದಾರೆ ಪೊಲೀಸರು ಇನ್ನುಳಿದ 4ರ ಬಂಧನಕ್ಕೆ ತೀವ್ರ ಶೋಧ ಕಾರ್ಯ ನಡೀತಾ ಇರುವಂತದ್ದು ಈ ಮೂರು ಏರಿಯಾಗಳಲ್ಲಿ ಸುಮ್ಸುಮ್ನೆ ಒಬ್ಬನೇ ಒಬ್ಬ ಮುಜಾಮಿಲ್ ಪಾಷಾ ಸೇರ್ಸಕ್ಕಾಗುತ್ತಾ ನೆವರ್ ಈತನ ಜೊತೆ ಇನ್ನು 8 ಜನ ಇದ್ದಾರೆ ಮಾಸ್ಟರ್ ಮೈಂಡ್ಗಳು ಅವರಿಗೋಸ್ಕರ ಬಲೆಯನ್ನ ಬೀಸಿದ್ದಾರೆ ಈಗ ಆಲ್ರೆಡಿ 4ರನ್ನ ಬಂಧಿಸಿರುವಂತದ್ದು ಪೊಲೀಸರು ಮುಜಾಮಿಲ್ ಪಾಷಾ ಸಬೀರ್ ಇಮ್ರಾನ್ ಅನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅಜ್ಞಾತ ಸ್ಥಳದಲ್ಲಿ ಮೂವರು ಆರೋಪಿಗಳ ವಿಚಾರಣೆ ನಡೀತಾ ಇರುವಂತದ್ದು ಸಿಸಿಬಿ ಪೊಲೀಸರಿಂದ 4ರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಗಲಭೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ ಈಗಾಗಲೇ ಹಲವು ಸಾಕ್ಷ್ಯಗಳು ಪುರಾವೆಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಏಕೆಂದ್ರೆ ಪ್ರತಿಯೊಬ್ಬರ ಕೈಲೂ ಕೂಡ ರಾಡ್ ಇದೆ ದೊಣ್ಣೆ ಇದೆ ಇಟ್ಗೆ ಇದೆ ಕಲ್ಲು ಇಟ್ಕೊಂಡಿದ್ದಾರೆ ಪೆಟ್ರೋಲ್ ಬಾಂಬ್ ಇಟ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಪೂರ್ವ ನಿಯೋಜಿತ ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತದ್ದು ಅಂತ ಅದು ಒಂದ್ ಏರಿಯಾ ಅಲ್ಲ ಮೂರ್ ಏರಿಯಾದಲ್ಲಿ ಮಾಡಿದ್ದಾರೆ ಅಂದ್ರೆ ಪಕ್ಕ ಪ್ರೀ ಪ್ಲಾನ್ಡ್ ಕೇವಲ ಒಬ್ಬ ಮಾತ್ರ ಸಾಧ್ಯ ಇಲ್ಲ ಅಷ್ಟು ಜನರನ್ನ ಸೇರಿಸಲಿಕ್ಕೆ ಒಂದು ದೊಡ್ಡ ಗುಂಪೆ ಇರುತ್ತೆ ಅದರಲ್ಲಿ 8 ಜನ ಟೋಟಲ್ ಆಗಿ ಮಾಸ್ಟರ್ ಮೈಂಡ್ಗಳು 4ರನ್ನ ಬಂಧಿಸಿದ್ದಾರೆ ಪೊಲೀಸರು ಇನ್ನ 4ರಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಎಫ್ಐಆರ್ ಅನ್ನ ಕೂಡ ಹಾಕಲಾಗಿದೆ ಆ 4ರನ್ನ ಯಾರನ್ನ ಬಂಧಿಸಿದ್ದಾರೆ ಅವ್ರನ್ನ ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಜ್ಞಾತ ಸ್ಥಳದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಹಲವು ಅಂಶಗಳು ಈಗ ಬಯಲಾಗ್ತಾನೆ ಹೋಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಸಂಚುಕೋರರ ಮತ್ತಷ್ಟು ರೂಪುರೇಷೆಗಳನ್ನ ಬಯಲು ಮಾಡುವಂತ ನಿಟ್ಟಿನಲ್ಲಿ ಇನ್ನಷ್ಟು ತನಿಖೆಯನ್ನ ಮಾಡಬೇಕಾಗಿದೆ ಇನ್ನಷ್ಟು ಅಂಶಗಳು ಸ್ಫೋಟಕ ಮಾಹಿತಿಗಳು ಬಯಲಾಗುವಂತ ಸಾಧ್ಯತೆಯಂತೂ ದಟ್ಟವಾಗಿದೆ ಇವರಿಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.